ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾಗ್ನಾಗಯ್ಯ ಸಿಎಂಗೆ ಇವತ್ತು ಡೇ ಅವರ ಜೀವನದಲ್ಲೇ ಇದು ಡೇ ಇನ್ನು ಎರಡು ಗಂಟೆಯಲ್ಲೇ ರಾಜಕೀಯ ಭವಿಷ್ಯ ಸಿದ್ದರಾಮಯ್ಯ ಅವರದ್ದು ನಿರ್ಧಾರ ಆಗತ್ತೆ ಮೂಡ ತನಿಖೆಯಿಂದ ಬಚಾವಾಗ್ತಾರ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ ಅನಿವಾರ್ಯತೆ ಬರುತ್ತಾ ಸದ್ಯಕ್ಕೆ ಎಲ್ಲರ ಚಿತ್ತ ಹೈಕೋರ್ಟ್ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಡೇ ಹೈಕೋರ್ಟ್ ತೀರ್ಪಿನತ್ತ ಇಡೀ ರಾಜ್ಯದ ಜನರು ಚಿತ್ತ ಹರಿಸ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಎರಡು ಗಂಟೆಗಳು ಬಾಕಿ ಇದೆ ಅಂದ್ರೆ ಟೂ ಅವರ್ಸ್ ಎರಡು ತಾಸು ಬಾಕಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ ನಿಂದ ಮಹತ್ವದ ತೀರ್ಪು ಹೊರಗೆ ಬರುತ್ತೆ ಅದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಸದ್ಯದ ಕುತೂಹಲ ದೂರುದಾರರಿಗೆ ಸಿಗುತ್ತಾ ಕಹಿ ಸಿಗುತ್ತಾ ಸಿದ್ದರಾಮಯ್ಯ ಅವರ ಪಾಲಿಗೆ ಏನ್ ಸಿಗುತ್ತೆ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬರೋದಿದೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸದಲ್ಲಿ ಕ್ಲೀನ್ ಸರ್ಕಾರ ನಡೆಸಿದ ಹೆಗ್ಗಳಿಕೆಯನ್ನ ಅವರು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಪಡೆದುಕೊಂಡಿದ್ರು ಆದ್ರೆ ಈ ಬಾರಿ ಆರಂಭದಲ್ಲೇ ಮೂಡ ಹಗರಣ ಕೊರಳಿಗೆ ಸುತ್ತಕೊಂಡಿದೆ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಡವ ಡವ ಹೈಕೋರ್ಟ್ ಹೈ ವೋಲ್ಟೇಜ್ ತೀರ್ಪಿನತ್ತ ರಾಜ್ಯದ ಜನರ ಚಿತ್ತ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಹೋಗಬಹುದು ಈಗ ಕರೆಕ್ಟ್ ಆಗಿ ಎರಡು ತಾಸಿನ ಸಮಯ ಬಾಕಿ ಉಳಿದಿದೆ ವಾದ ಪ್ರತಿವಾದಗಳ ನಿರಂತರವಾಗಿ ನಡೆದುವು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ಡೆ ಸಿಎಂಗೆ ರಿಲೀಫ್ ಸಿಗುತ್ತಾ ಸಿಂಹಾಸನಕ್ಕೆ ಕುತ್ತು ಬರುತ್ತಾ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ನಿರ್ಧಾರನ ಸಿಎಂ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸುದೀರ್ಘವಾದ ವಾರ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿದೆ ರಾಜ್ಯಪಾಲರ ಆದೇಶ ಸರಿಯೋ ತಪ್ಪೋ ಅನ್ನೋ ಆದೇಶ ಇವತ್ತು ಹೊರಗೆ ಬೀಳುತ್ತೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿಯ ಕುರಿತು ತೀರ್ಪು ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಮಹತ್ವದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದೇಶ ಪ್ರಕಟಿಸುತ್ತೆ ನ್ಯಾಯಾಲಯ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿ ಕುರಿತು ಆದೇಶ ಮೂಡಾ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯ ಆದೇಶ ಪ್ರಶ್ನಿಸಿ ಸಿಎಂ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ನೀಡುತ್ತಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನತ್ತ ಮುಖ ಮಾಡೋ ಹಾಗೆ ಮಾಡುತ್ತಾ ಈ ತೀರ್ಪು ಪರವಾಗಿ ವಾದ ಮಂಡನೆಯಾಗಿತ್ತು ಅದಾದ ಮೇಲೆ ಸಿಎಂ ಪರವಾಗಿ ವಾದ ಮಂಡನೆ ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಟಿಜೆ ಅಬ್ರಹಾಂ ದೂರು ಸಲ್ಲಿಸಿದ ನಂತರ ರಾಜ್ಯದಲ್ಲಿ ಮೂಡ ಹಗರಣದ ಕುರಿತಾಗಿ ರಾಜ್ಯಪಾಲರು ನೀಡಿದ ಆದೇಶ ದೊಡ್ಡ ಮಟ್ಟಗೆ ಚರ್ಚೆಯಾಯಿತು ಮೂಡ ಹಗರಣವೇ ಬಿಜೆಪಿ ಮತ್ತು ಜೆಡಿಎಸ್ಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು ಪಾದಯಾತ್ರೆ ಹೋದ್ರು ಅಧಿಕಾರ ಬಳಸಿಕೊಂಡು ಸೈಟುಗಳನ್ನ ಪಡೆದುಕೊಳ್ಳಲಾಗಿದೆ ಅನ್ನೋ ಆರೋಪನ ಪ್ರತಿಪಕ್ಷಗಳು ಮಾಡಿದ್ವು ರಾಜ್ಯಪಾಲರಿಗೆ ಟಿ ಜೆ ಅಬ್ರಹಾಂ ದೂರನ್ನ ಕೊಡ್ತಾರೆ ಅವರ ಪರವಾಗಿ ರಂಗನಾಥ ರೆಡ್ಡಿ ಅವರು ವಾದ ಮಂಡನೆ ಮಾಡ್ತಾರೆ ಸ್ನೇಹಮಯಿ ಕೃಷ್ಣಪರ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡನೆ ಮಾಡ್ತಾರೆ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಾರೆ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ತಮ್ಮ ವಾದ ಮಂಡಿಸ್ತಾರೆ ರಾಜ್ಯಪಾಲರ ನಡೆ ಸರಿ ಇದೆ ಅನ್ನೋ ವಾದ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಮಾಡ್ತಾರೆ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ನ್ಯಾಯಾಲಯ ಇವತ್ತು ಹನ್ನೆರಡು ಗಂಟೆಗೆ ತೀರ್ಪನ್ನ ಕಾಯ್ದಿರಿಸಿದೆ ಟಿಕ್ ಟಿಕ್ ಆರಂಭ ಆಗಿದೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಎದೆಯಲ್ಲಿ ಡವಡವ ಅವರ ಜೀವನದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಹಿಂಗಿದ್ದೊಂದು ಆರೋಪ ಈ ಹಿಂದೆ ಎದುರಿಸಿರಲಿಲ್ಲ ಸರ್ಕಾರದ ಆರಂಭದಲ್ಲೇ ಹಿಂಗಿದ್ದಂದು ಆರೋಪ ಅವರನ್ನ ತುತ್ಕೊಂಡು ವೀಕ್ಷಕರೇ ಎರಡು ತಾಸು ಅಂದ್ರೆ ಎರಡು ಗಂಟೆ ಬಾಕಿ ಇದೆ ಹನ್ನೆರಡು ಗಂಟೆಗೆ ತೀರ್ಪು ಪ್ರಕಟ ಆಗತ್ತೆ ಅಲ್ಲಿಯವರೆಗಿನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನಿರಂತರವಾಗಿ ನೋಡ್ತಾ ಹೋಗಬಹುದು ರಾಜಕೀಯದಲ್ಲೂ ಕೂಡ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತಿನ ತೀರ್ಪು ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಜೀವನ ರಾಜಕೀಯ ಜೀವನದ ಮೇಲೂ ಇದರ ಇಂಪ್ಯಾಕ್ಟ್ ಜೋರಾಗಿ ಇರುತ್ತೆ ನ್ಯಾಯಾಲಯ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ ನಮ್ಮ ಜೊತೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ ಮೊದಲಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಈ ಪ್ರಕರಣದಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ದೂರುದಾರರಾದಂತಹ ಪ್ರದೀಪ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪ್ರದೀಪ್ ಅವರೇ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದೂರದಾರರನ್ನ ಮಾತನಾಡಿಸೋದಕ್ಕೆ ಮುಂಚೆ ಪ್ರಶಾಂತ್ ಇವತ್ತು ಎರಡು ಗಂಟೆ ಎರಡು ತಾಸು ಬಾಕಿ ಇದೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರೋ ಪ್ರಕರಣ ಏನಿಸ್ತಿದೆ ನೋಡಿ ನಿಶ್ಚಿತವಾಗಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ಮೂಡಾ ಬಗ್ಗೆ ಸಾಕಷ್ಟು ಚರ್ಚೆ ಪಬ್ಲಿಕ್ ಡೊಮೇನ್ನಲ್ಲೂ ಆಗಿದೆ ದೂರುದಾರರು ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಾಹಂ ಮತ್ತು ಪ್ರದೀಪ್ ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದ ನಂತರ ಏನೊಂದು ಸಂಚಲನ ಶುರುವಾಗಿತ್ತು ಅದರ ಒಂದು ತಾರ್ಕಿಕ ಅಂತ್ಯ ನನಗನ್ಸುತ್ತೆ ಇಂಟ್ರೀಮ್ ತಾರ್ಕಿಕ ಅಂತ್ಯ ಅನ್ಬೋದು ಯಾಕಂದರೆ ಮ್ಯಾಟರ್ ಇಲ್ಲಿ ಅಗೇನ್ ಟು ಸುಪ್ರೀಂ ಕೋರ್ಟ್ ಬಟ್ ಹೈಕೋರ್ಟ್ ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಯಾಕಂದರೆ ಮುಖ್ಯಮಂತ್ರಿಗಳ ಪರ ಸಹಜವಾಗಿ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ನಲ್ಲಿ ಸುದೀರ್ಘವಾದ ವಾದ ಮಂಡನೆಯನ್ನು ಮಾಡಿದರು ಯಾವ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೌಖಿಕ ಲಿಖಿತ ಆದೇಶವನ್ನು ಮೂಡಾದಲ್ಲಿ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಮಾಡಿಲ್ಲ ಮುಖ್ಯಮಂತ್ರಿಗಳ ಪತ್ನಿ ಸಹಜವಾಗಿ ಅವರ ಸಹೋದರನಿಂದ ಬಂದಿರತಕ್ಕಂಥ ಕುಂಕುಮದ ರೂಪದಲ್ಲಿ ಬಂದಿರತಕ್ಕಂಥ ಭೂಮಿಗೆ ಕಳೆದುಕೊಂಡು ಅದಕ್ಕೆ ಪ್ರತಿಯಾಗಿ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅವ್ರ ಬಗ್ಗೆ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು ಅಂತಕ್ಕಂಥದ್ದು ಅಭಿಷೇಕ್ ಮನು ಸಿಂಘಿ ಸುದೀರ್ಘ ಮಂಡಿಸಿದ್ದಾರೆ ಅವರ ವಿರುದ್ಧವಾಗಿ ಬಂದಿರತಕ್ಕಂಥ ವಾದದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಪರವಾಗಿ ಪ್ರದೀಪ್ ಪರವಾಗಿ ಟಿ ಜೆ ಅಬ್ರಾಹಂ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡನೆಯ ಸಂದರ್ಭದಲ್ಲಿ ಮೆರಿಟ್ಸ್ ಆಫ್ ದ ಕೇಸ್ಗಳ ಬಗ್ಗೆ ಕೂಡ ಸಾಕಷ್ಟು ವಾದ ಪ್ರತಿವಾದ ನಡೆದಿದೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲೇ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಅವರ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನು ಕೊಂಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಒಂದು ಬದಲಿ ನಿವೇಶನದ ಪ್ರಕ್ರಿಯೆಯ ಪೂರ್ಣಗೊಂಡಿತ್ತು ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ಬಂದಿದ್ದರೂ ಕೂಡ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಮೂಡಾದ ಸದಸ್ಯರಾಗಿದ್ದರು ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಮತ್ತು ನಾವು ಬೆಳಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಎಲ್ಲೋ ನಿಮಗೆ ದಾಬಸ್ಪೇಟೆ ಹತ್ರ ಭೂಮಿ ಕಳ್ಕೊಂಡ್ರೆ ಡಾಲರ್ಸ್ ಕಾಲೋನಿಯಲ್ಲಿ ಭೂಮಿ ಕೊಡಬೇಕಾ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಎರಡು ನನಗನ್ಸುತ್ತೆ ಮೇಲ್ನೋಟಕ್ಕೆ ಎರಡು ತನಿಖೆಯ ಭಾಗ ಅಂತ ಬಂದರೆ ಒಂದು ಡಿನೋಟಿಫಿಕೇಶನ್ ಆದಾಗ ಏನಾಯಿತು ಇನ್ನೊಂದು ಈ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಾಗ ಅದು ತಮ್ಮ ಪ್ರಭಾವವನ್ನು ಬಳಸಿ ತೆಗೆದುಕೊಂಡ್ರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ ಅದು ತನಿಖೆಯ ಭಾಗ ಆದ್ರೆ ನಿಶ್ಚಿತವಾಗಿ ಇವತ್ತು ಯಾವುದೇ ತೀರ್ಪು ಬಂದರೂ ಕೂಡ ದಟ್ ವಿಲ್ ಹ್ಯಾವ್ ಅ ಬೇರಿಂಗ್ ಆನ್ ಕರ್ನಾಟಕ ಪಾಲಿಟಿಕ್ಸ್ ಯಾಕಂದ್ರೆ ಒಂದ್ ವೇಳೆ ಪರವಾಗಿ ಸಿದ್ದರಾಮಯ್ಯನವರು ಪರವಾಗಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದೇನಾದ್ರು ಕೋರ್ಟ್ ಹೇಳಿದ್ರೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ನಿರಾಳತೆಯನ್ನು ಅನುಭವಿಸ್ತಾರೆ ಕೋರ್ಟ್ ವಾಪಸ್ ಮ್ಯಾಟ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂದರೆ ಫಸ್ಟ್ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ವ್ಯತಿರಿಕ್ತ ತೀರ್ಪು ಬಂದರೆ ನನಗನ್ಸುತ್ತೆ ಇಟ್ ವಿಲ್ ಹಾವ್ ಲಾಟ್ ಆಫ್ ಪಾಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಈಗ ಕೇಜ್ರಿವಾಲ್ ಹೇಮಂತ್ ಸೊರೇನ್ ಪ್ರಕರಣವನ್ನು ಕೆಲವರು ಉಲ್ಲೇಖಿಸ್ಬೋದು ಅಂದರೆ ಅವು ಅವ್ರದೇ ಸ್ವಂತ ಪಕ್ಷಗಳು ಇದು ರಾಷ್ಟ್ರೀಯ ಪಕ್ಷ ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ಒಂದು ಏನಾದರೂ ತನಿಖೆಗೆ ಆದೇಶ ಬಂದಲ್ಲಿ ತನಿಖೆ ನಡೆಸ್ಬೋದು ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಬಂದಲ್ಲಿ ನಾಳೆ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಇದ್ದಾಗ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದಾ ಅಗೇನ್ ಗೊತ್ತಿಲ್ಲ ನನಗೆ ಈಗ ಸೇಮ್ ಐ ಕೃಷ್ಣ ಮತ್ತು ಪ್ರದೀಪ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಟ್ ನನ್ನ ಗಟ್ ಫೀಲಿಂಗ್ ಹೇಳೋದು ಅಗೇನ್ ದೂರುದಾರರು ಕೋರ್ಟ್ಗೆ ಹೋಗ್ತಾರೆ ಅಲ್ವಾ ಮುಖ್ಯಮಂತ್ರಿ ಇರುವಾಗ ನೀವು ಅವ್ರ ಅಧೀನದಲ್ಲಿ ಪೊಲೀಸ್ ಇಲಾಖೆ ಇದೆ ಅಲ್ಲಿಂದ ತನಿಖೆ ಹೇಗೆ ನಡೆಸ್ತೀರಿ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ನಡೆಸ್ರಿ ಆ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಯಾವುದು ಅಗೇನ್ ಲೀಗಲ್ ಕಾನ್ಸಿಕ್ವೆನ್ಸ್ ಬಟ್ ಇಲ್ ಹ್ಯಾವ್ ಎ ಬೇರಿಂಗ್ ಆನ್ ಪಾಲಿಟಿಕ್ಸ್ ನನಗನ್ಸುತ್ತೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಎಷ್ಟು ಆತ್ಮವಿಶ್ವಾಸದಿಂದ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಅಷ್ಟು ಸುಲಭ ಇರಲ್ಲ ಅಂತ ನನಗನ್ಸುತ್ತೆ ಬಟ್ ಐ ನಾಟ್ ಸ್ಪೆಕ್ಯುಲೇಟ್ ಇಟ್ ಹನ್ನೆರಡು ಗಂಟೆಗೆ ಘನವತ್ತ ನ್ಯಾಯಮೂರ್ತಿಗಳ ಒಂದು ತೀರ್ಪು ಬರೋದಿದೆ ಅದು ತೀರ್ಪು ಬಂದ ನಂತರ ದರ್ ವಿಲ್ ಬಿ ಎ ರಿಯಲಿಸ್ಟಿಕ್ ಅನಾಲಿಸಿಸ್ ಅಂತ ರೈಟ್ 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 ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ಕೊನೆಯ ಕ್ಷಣದವರೆಗೂ ಕೂಡ ಲಕ್ಷ್ಮಿ ಅಯ್ಯಂಗಾರ್ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತನಾಡಿದ ನಂತರವೂ ಕೂಡ ಕೆಲವೊಂದು ಹೈಲೈಟ್ಗಳನ್ನು ಲಕ್ಷ್ಮಿ ಅಯ್ಯಂಗಾರ್ ಅವರು ಮತ್ತೆ ನ್ಯಾಯಾಲಯದ ಮುಂದೆ ತಂದರು ಒಂದು ಒಂದಷ್ಟು ಪಾಯಿಂಟ್ಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟರು ನಿಮ್ಮ ವಿಶ್ವಾಸ ಹೇಗಿದೆ ಇವತ್ತಿನ ತೀರ್ಪಿನ ಬಗ್ಗೆ ಮೇಡಮ್ ಖಂಡಿತವಾಗ್ಲೂ ನಮಗೆ ಸಂಪೂರ್ಣವಾಗಿ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಆರೋಪಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷಾತ್ಗಳನ್ನು ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ ಮತ್ತು ಅದಕ್ಕೆ ಪೂರಕವಾದಂಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ವಿಶ್ವಾಸ ಸಂಪೂರ್ಣವಾಗಿರೋದ್ರಿಂದ ಅದೇ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಮತ್ತು ಇಲ್ಲೊಂದು ಮುಖ್ಯವಾಗಿ ನಾನು ಹೇಳೋದು ಬಯಸೋದೇನಂದ್ರೆ ಸೊ ಇವತ್ತು ಯಾವುದೇ ರೀತಿ ತೀರ್ಪು ಬಂದರೂ ಕೂಡ ನನ್ನ ನಮ್ಮ ಖಾಸಗಿ ದೂರೇಜಿಗೆ ಯಾವುದೇ ರೀತಿ ಬಾಧಕ ಆಗಲ್ಲ ಅನ್ನೋದು ನನ್ನ ಮತ್ತೊಂದು ವಾದ ಯಾಕೆ ಅಂತ ಹೇಳಿದ್ರೆ ಸೊ ನಾವು ಏನು ಮಾನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ ಸೊ ಅಲ್ಲಿ ಈ ನಮಗೆ ಅನುಮತಿ ಬೇಕಾಗಿಲ್ಲ ಈ ಹಂತದಲ್ಲಿ ಅನುಮತಿ ಬೇಕಾಗಿಲ್ಲ ಅಂತಲೇ ನಾವು ಅರ್ಜಿ ಸಲ್ಲಿಸಿದ್ದೀವಿ ಸೊ ಹೀಗಾಗಿ ಈ ಇವತ್ತು ಏನೇ ತೀರ್ಪು ಬಂದರೂ ಕೂಡ ನಮ್ಮ ಒಂದು ಅರ್ಜಿಗೆ ಸೊ ಬಾಧಕ ಆಗದೆ ಅದು ಮುಂದುವರಿದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೇ ನಮ್ಮದೊಂದು ನಿರೀಕ್ಷೆ ಅವರೇ ಇಡೀ ಹೈಕೋರ್ಟ್ ಕೂಡ ಮೆರಿಟ್ಸ್ ಆಫ್ ದ ಕೇಸಸ್ಸನ್ನು ಈಗ ನಿಮ್ಮ ದೂರುದಾರರ ಪರ ವಕೀಲರೇ ಇಡೀ ಕೇಸ್ಗಳನ್ನು ಎಳೆ ಎಳೆಯಾಗಿ ಹೈಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೌದು ಒಂದು ವೇಳೆ ಈಗ ವ್ಯತಿರಿಕ್ತವಾಗಿ ತೀರ್ಪು ಬಂದಲ್ಲಿ ಪ್ರಶ್ನೆ ಬೇರೆ ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದಲ್ಲಿ ಅದು ಕೆಳ ನ್ಯಾಯಾಲಯದ ಮೇಲೆ ಅದರ ಬೇರಿಂಗ್ ಇರಲ್ಲ ಅಂತ ಅಂತೀರಾ ಹೌದು ಸರ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ ಹದಿನೇಳು ಎ ಸಂಬಂಧಪಟ್ಟಾಗೆ ಅಲ್ಲಿ ವಿಚಾರಣೆ ನಡೀತಾ ಇದೆ ಆದರೆ ನಾವು ಅರ್ಜಿ ಹಾಕಿರೋದು ಸೆಕ್ಷನ್ ಹತ್ತೊಂಬತ್ತು ಅಡಿಯಲ್ಲಿ ಸೊ ನೀವು ಗಮನಿಸಿರಬಹುದು ಒಂದು ವಾದ ವಿವಾದ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳೇ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅನುಮತಿ ಬೇಕಾಗಿಲ್ಲ ಸೊ ಮಾನ್ಯ ನ್ಯಾಯಾಧೀಶರು ತನಿಖೆಗೆ ಆದೇಶ ಮಾಡ್ಬೋದು ಆ ಆದೇಶ ಮಾಡಿದ ನಂತರ ಒಂದು ಮೊಕದ್ದಮೆ ದಾಖಲು ಮಾಡಿದ ನಂತರ ಆ ಪೊಲೀಸರು ಅನುಮತಿ ಕೋರಿ ಅವಾಗ ಪತ್ರ ಬರೀತಾರೆ ಸೊ ಈ ಹಂತದಲ್ಲಿ ಅನುಮತಿ ಬೇಕು ಪೂರ್ವಾನುಮತಿ ಬೇಕಾಗಿಲ್ಲ ಅನ್ನೋದು ಅಭಿಪ್ರಾಯ ಸೊ ಮಾನ್ಯ ನ್ಯಾಯಮೂರ್ತಿಗಳಿಂದನೇ ಬಂದಿರೋದನ್ನ ನಾವು ಒಂದು ಒಂದು ಹಂತದಲ್ಲಿ ಹೈಕೋರ್ಟ್ ಇಡೀ ಪ್ರಕರಣವನ್ನು ಎಳೆ ಎಳೆಯಾಗಿ ಆಲಿಸಿದೆ ಹೀಗಾಗಿ ಯಾವುದೇ ಸೆಕ್ಷನ್ ಸೆವೆಂಟೀನ್ ಎ ಡಿಯಲ್ಲಿ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಹೊಡೆದು ಹಾಕಿದರೆ ಮಾತು ಬೇರೆ ಒಂದು ವೇಳೆ ಮೆರಿಟ್ಸ್ ಆಫ್ ದ ಕೇಸಸ್ಗಳನ್ನು ನೋಡಿದಾಗ ಇದರಲ್ಲಿ ತನಿಖೆ ಅವಶ್ಯಕತೆ ಇಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿನೇ ನಾನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋಲ್ಲ ವಿ ವಿಲ್ ನಾಟ್ ಸ್ಪೆಕ್ಯುಲೇಟ್ ಆದರೆ ಒಂದು ವೇಳೆ ಹೈಕೋರ್ಟ್ ಪರವಾಗಿ ತೀರ್ಪು ನೀಡಿದಲ್ಲಿ ನಿಮ್ಮ ಪ್ರಕರಣ ನ್ಯಾಯಾಲಯದಲ್ಲಿ ವೀಕ್ ಆಗಲ್ವಾ ಸರ್ ಅಲ್ಲಿ ನನಗೆ ನನ್ನ ಅನಿಸಿಕೆ ಪ್ರಕಾರ ಮೆರಿಟ್ಸ್ ಬಗ್ಗೆ ಇಲ್ಲಿ ಅಷ್ಟು ಚರ್ಚೆ ಬರಲ್ಲ ಅಂತ ಅನ್ಸುತ್ತೆ ಯಾಕೆಂತಂದರೆ ಅವ್ರು ಹಾಕಿರೋದು ಅರ್ಜಿ ಹಾಕಿರೋದೆ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟಾಗಿ ಅರ್ಜಿ ಹಾಕಿರೋದ್ರ ಸೊ ಅದ್ರ ಬಗ್ಗೆ ಅಷ್ಟೇ ಬರುತ್ತೆ ಅಂತ ಮೆರಿಟ್ಸ್ ಬಗ್ಗೆ ಈ ಹಂತದಲ್ಲಿ ಅಷ್ಟು ಗಮನ ಹರಿಸಲ್ಲ ಅಂತ ಅಂದ್ಕೊಂಡಿದ್ದೀವಿ ಸರ್ ಸೊ ಯಾಕೆಂದರೆ ನಾವು ಕೂಡ ಸಾಕಷ್ಟು ದಾಖಲೆಗಳನ್ನು ಸಾಕ್ಷ್ಯ ಕೊಟ್ಟಿರೋನ್ರ ಸೊ ಮೆರಿಟ್ಸ್ ಬಗ್ಗೆಯೂ ಕೂಡ ನ್ಯಾಯಾಲಯ ನ್ಯಾಯಾಲಯಕ್ಕೆ ಮನವರಿಕೆ ಆಗಿದೆ ಅಂತಲೂ ಕೂಡ ನನಗೆ ನಂಬಿಕೆ ಇದೆ ರೈಟ್ ರೈಟ್ ಯಾಕಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕೆಲವು ದಾಖಲಾತಿಗಳಲ್ಲೇ ಇಲ್ಲಿ ಅಂಥದ್ದು ಅಪರಾಧ ಕೃತ್ಯ ನಡೆದಿರೋದು ಅನ್ನೋದು ಮೇಲ್ನಡಕ್ಕೆ ಕಂಡು ಬರುತ್ತೆ ಸರ್ ಓಕೆ ಓಕೆ ಪ್ರದೀಪ್ ಅವ್ರು ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಅವರೇ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಯಾವುದೇ ಆದೇಶ ಅವರ ಕಡೆಯಿಂದ ಬಂದಿಲ್ಲ ಬಂದಿದ್ರೆ ತೋರಿಸಿ ಅನ್ನೋದು ಒಂದು ವಾದ ಅದೇ ಪ್ರಬಲವಾದ ವಾದ ನಿಮ್ಮ ನೀವು ಮೌಖಿಕ ಆದೇಶ ಬಂದಿದೆ ಅಂತ ಹೆಂಗೆ ಹೇಳೋದಕ್ಕಾಗತ್ತೆ ನೀವು ಹಂಗಿದ್ದೇನಾದ್ರೂ ಆದೇಶವನ್ನು ಕೊಟ್ಟಿದ್ರೆ ದಾಖಲೆ ತೋರಿಸಿ ಅಂತ ಹೇಳ್ತಿದ್ದಾರೆ ಪ್ರಬಲ ವಾದ ಮಂಡನೆ ಆಗಿದೆ ನಿರೀಕ್ಷೆ ನಿಮ್ಮ ಪರವಾಗಿ ಬರುತ್ತೆ ಅನ್ನೋದನ್ನು ಎಷ್ಟು ಮಟ್ಟಿಗೆ ನಿಮಗೆ ಆಕ್ಚುಲಿ ಇಲ್ಲಿ ಟೆಕ್ನಿಕಾಲಿಟಿ ಗ್ರೌಂಡ್ ಮೇಲೆ ಅವರು ಪಿಟಿಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು ರಾಜ್ಯಪಾಲರ ಆದೇಶ ಏನಿದೆ ಅದು ಕಾನೂನು ವಿರುದ್ಧವಾಗಿದೆ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ನ ವೈಲೇಷನ್ ಆಗಿದೆ ಮತ್ತು ದೂರುದಾರರು ಮೂರು ಜನ ದೂರ ಇದರ ದೂರುದಾರಿದ್ರೂ ಸಹಿತ ಒಬ್ಬರು ದೂರದಾರರನ್ನ ಮೆನ್ಷನ್ ಮಾಡಿದ್ದಾರೆ ಈ ರೀತಿಯ ನಾಲ್ಕೈದು ಟೆಕ್ನಿಕಲ್ಸ್ ಆಸ್ಪೆಕ್ಟ್ಸ್ ಮೇಲೆ ಅವರು ಅಪೀಲನ್ನ ಫೈಲ್ ಮಾಡಿದ್ದಾರೆ ಹಾಗಾಗಿ ರಾಜ್ಯಪಾಲರ ಆದೇಶ ಏನಿದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನಿದೆ ಅದನ್ನು ಡಿಸ್ಮಿಸ್ ಮಾಡಿ ಅನ್ನೋದು ಅವರ ಅಪೀಲ ವಾ ಅಪೀಲಾಗಿದೆ ಆದರೆ ಇಲ್ಲಿ ಮೆರಿಟ್ಸ್ ಆಫ್ ದಿ ಕೇಸನ್ನು ಕೂಡ ಮೊದಲೇ ಅನು ಮನುಸುಂಗಿಯವರು ಅವರು ಆರ್ಗ್ಯುಮೆಂಟ್ ನ ವಾದವನ್ನ ಮಾಡಬೇಕಾದ್ರೆ ಹೇಳಿದ್ರು ಮೆರಿಟ್ಸ್ ಆಫ್ ದಿ ಕೇಸನ್ನ ನಾವು ಡಿಸ್ಕಸ್ ಮಾಡೋದು ಬೇಡ ಅಂತ ಅವರೇ ಹೇಳಿದ್ರು ಆದರೆ ಅವರೇ ಆಮೇಲೆ ಮೆರಿಟ್ಸ್ ಆಫ್ ದಿ ಕೇಸನ್ನ ಅವರೇ ಡಿಸ್ಕಸ್ ಮಾಡ್ತಾ ಹೋದ್ರು ಆದರೆ ಇಲ್ಲಿ ಮೆರಿಟ್ಸ್ ಆಫ್ ದ ಕೇಸ್ ಕಿಂತ ಕೂಡ ಇಲ್ಲಿ ಅವರು ಅಪೀಲ್ ಮಾಡಿರ್ತಕ್ಕಂಥದ್ದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಸೊ ಇಲ್ಲಿ ಪ್ರಾಸಿಕ್ಯೂಷನ್ ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿದ್ರೆ ಸೆವೆಂಟೀನ್ ಎ ಅಂಡ್ ನೈನ್ಟೀನ್ ಕೆಳಗಡೆ ಅನ್ನೋದ್ರ ಮೇಲೆ ಮಾತ್ರ ಇವತ್ತು ನನ್ನ ಪ್ರಕಾರ ಆದೇಶ ಬರುತ್ತೆ ಮೆರಿಟ್ಸ್ ಆಫ್ ದಿ ಕೇಸ್ನು ಕೂಡ ಒಂದು ಭಾಗ ಆಗಿರುತ್ತೆ ರೈಟ್ ರೈಟ್ ವಾಪಸ್ ಬರ್ತೀವಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವ ಸಮಯ ಬ್ರೇಕ್ ನಂತರ ಕಾನೂನಾತ್ಮಕವಾಗಿ ಏನೆಲ್ಲ ಆಯ್ಕೆಗಳಿವೆ ಈಗ ದೂರುದಾರರು ಮತ್ತು ಸಿದ್ದರಾಮಯ್ಯ ಅವರಿಗೆ ಇದರ ಜೊತೆ ಜೊತೆಗೆ ರಾಜಕೀಯವಾಗಿ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಮಾತಾಡ್ತಾ ಹೋಗೋಣ ಆದಮೇಲೆ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಡೇ ಹನ್ನೆರಡು ಗಂಟೆಗೆ ತೀರ್ಪು ಬರೋದಿದೆ ಎಲ್ಲರ ಚಿತ್ತ ಈಗ ಹೈಕೋರ್ಟ್ ನತ್ತ ಪ್ರಶಾಂತ್ ಒಂದು ಸಿಚುವೇಶನ್ ಬಿ ಎಸ್ ಯಡಿಯೂರಪ್ಪ ಅವರ ಜೀವನದಲ್ಲೂ ಬಂದಿತ್ತು ರಾಜಕೀಯ ಜೀವನದಲ್ಲೂ ಎರಡನ್ನೂ ಕಂಪೇರ್ ಮಾಡಿ ನೋಡೋದಾದ್ರೆ ಅವರ ನೋಡಿ ಸಂವಿಧಾನದಲ್ಲಿ ರಾಜ್ಯಪಾಲರು ಅವರು ನಿಯುಕ್ತಿಗೊಂಡಿರ್ತಾರೆ ಅವರು ಚುನಾಯಿತ ರಾಜ್ಯಪಾಲರು ಇರಲ್ಲ ಹೀಗಾಗಿ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ಅಧಿಕಾರಗಳ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೂ ಚುನಾವಣೆ ನಡೆಸಬೇಕಾ ಅನ್ನೋ ಪ್ರಶ್ನೆ ಬಂದಾಗ ನಡೆಸಿದರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಯ ನಡುವೆ ತಾಕಲಾಟಗಳು ಜಾಸ್ತಿ ಆಗ್ತವೆ ಆ ಕಾರಣದಿಂದ ರಾಜ್ಯಪಾಲರು ನಿಯುಕ್ತಿಗೊಳ್ಬೇಕು ಒಂದು ಹಾರ್ಮೋನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರಬೇಕು ಅನ್ನುವ ಕಾರಣಕ್ಕೂ ಅಂದ್ರೆ ನಾನು ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತೇನೆ ಹೀಗಾಗಿ ರಾಜ್ಯಪಾಲರು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಸಂಪುಟದ ಶಿಫಾರಸುಗಳ ಆಧಾರದ ಮೇಲೆ ನಿರ್ಣಯವನ್ನ ತೆಗೆದುಕೊಳ್ಬೇಕು ಆದರೆ ಮುಖ್ಯಮಂತ್ರಿಗಳ ವಿರುದ್ಧವೇ ದೂರು ಬಂದಲ್ಲಿ ಏನ್ ಮಾಡಬೇಕು ಅದನ್ನು ಸಂವಿಧಾನದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಸಬ್ಸಿಕ್ವೆಂಟಾಗಿ ಸುಪ್ರೀಂ ಕೋರ್ಟ್ ನೋಡಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳೇ ಕಾನೂನುಗಳಾಗಿವೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಯಾವುದೇ ಸ ಈ ಎಂ ಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜಸ್ಟಿಸ್ ಸಂತೋಷ್ ಹೆಗಡೆಯವರ ಕಾನ್ಸ್ಟಿಟ್ಯೂಷನ್ ಮೆಂಟ್ ಐದು ಐವರು ಸದಸ್ಯರ ಪೀಠ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ದೂರು ಬಂದಾಗ ಅದರಲ್ಲಿ ತಥ್ಯ ಇದೆ ಅಂತ ಕಂಡು ಬಂದರೆ ಅವರು ಸಂಪುಟದ ಶಿಫಾರಸನ್ನ ಏಡ್ ಅಂಡ್ ಅಡ್ವೈಸ್ ಆಫ್ ಸಂಪುಟವನ್ನ ಕೇಳಬೇಕೆಂದಿಲ್ಲ ತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಈಗ ಇಲ್ಲ ಸಂಪುಟ ಶಿಫಾರಸು ಮಾಡಿದ್ದನ್ನ ಒಪ್ಕೊಳ್ಬೇಕಂತಿಲ್ಲ ಯಾಕಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗಿಯಾಗಿರ್ಲಿಕ್ಕಿಲ್ಲ ಆದರೆ ಎಲ್ಲಾ ಮಂತ್ರಿಗಳು ಅಪಾಯಿಂಟೆಡ್ ಬೈ ಚೀಫ್ ಮಿನಿಸ್ಟರ್ ಓನ್ಲಿ ದೋ ಚೀಫ್ ಮಿನಿಸ್ಟರ್ ಇಸ್ ಅಪಾಯಿಂಟೆಡ್ ಬೈ ಗವರ್ನರ್ ಮಂತ್ರಿ ಹಾಗಾಗಿ ಮುಖ್ಯಮಂತ್ರಿ ಇಲ್ಲದೇ ಇದ್ರೂ ಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನ ರಾಜ್ಯಪಾಲರು ಒಪ್ಪಬೇಕಂದಿಲ್ಲ ಆದ್ರೆ ಯಡಿಯೂರಪ್ಪ ಪ್ರಕರಣದ ಬಗ್ಗೆ ನೀವು ಕೇಳಿದ್ರೆ ಯಡಿಯೂರಪ್ಪ ಪ್ರಕರಣದಲ್ಲಿ ಹಂಸರಾಜ್ ಭಾರದ್ವಾಜ್ ಅವರಿಗೆ ಯಡಿಯೂರಪ್ಪನವರ ಸರ್ಕಾರ ಕೂಡ ಯಡಿಯೂರಪ್ಪನವರ ಸಭೆಗೆ ಹೋಗಿರಲಿಲ್ಲ ಕ್ಯಾಬಿನೆಟ್ ಕೂಡ ಅವ್ರಿಗೆ ಹೇಳಿತ್ತು ಇಲ್ಲ ಯಡಿಯೂರಪ್ಪನವರ ಪ್ರಕರಣವನ್ನು ಕೊಡಬಾರ್ದು ಎಚ್ ಆರ್ ಭಾರದ್ವಾಜ್ ಕೊಟ್ಟರು ಅಲ್ಲಿ ಯಡಿಯೂರಪ್ಪನವರು ನೇರವಾಗಿ ಹೈಕೋರ್ಟ್ಗೆ ಅಪ್ರೋಚ್ ಆಗ್ಲೇ ಇಲ್ಲ ಆರು ತಿಂಗಳ ಕಾಲ ಒಂದೋರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರು ಅದಾದ್ಮೇಲೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ ಆಧಾರದ ಮೇಲೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಜೈಲಿಗೆ ಹೋಗಬೇಕು ಜೈಲಿಗೆ ಹೋಗಿ ಬಂದ ನಂತರ ಯಡಿಯೂರಪ್ಪನವರು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾರೆ ಯಾವುದು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅನ್ನ ಅಲ್ಲಿ ಹೈಕೋರ್ಟ್ ಏನ್ ಹೇಳುತ್ತೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಒಂದು ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಈಗಾಗಲೇ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದೆ ಅಲ್ಲಿ ನೋಡಿ ದಟ್ ವಾಸ್ ಅ ಸಿಂಗಲ್ ಪ್ರಕರಣದ ಬಗ್ಗೆ ಜಸ್ಟಿಸ್ ಪದ್ಮರಾಜ್ ಕಮಿಷನ್ ತನಿಖೆ ನಡೆಸ್ತಾ ಇದೆ ಅದು ಇಡೀ ಗಣಿ ಹಗರಣದ ತನಿಖೆ ನಡೆಸ್ತಾ ಇರಲಿಲ್ಲ ಒಂದು ಎರಡನೇದು ಹೈಕೋರ್ಟ್ ಹೇಳ್ತು ರಾಜ್ಯಪಾಲರು ತಮ್ಮ ವಿವೇಚನೆಯ ಗವರ್ನರ್ ಡೆಫಿನೆಟ್ಲಿ ಹ್ಯಾಸ್ ಅ ಪವರ್ ಆಫ್ ಡಿಸ್ಕ್ರಿಷನ್ ಬಟ್ ಹಿ ಹ್ಯಾಸ್ ಟು ಗಿವ್ ರೀಸನಿಂಗ್ ಫಾರ್ ದ್ಯಾಟ್ ಏನಂದ್ರೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದೀರಿ ನಿಜ ಆದ್ರೆ ನೀವು ಯಾವುದೂ ರೀಸನಿಂಗ್ ಕೊಟ್ಟಿಲ್ಲ ಅವ್ರು ದೂರ ಕೊಟ್ಟಿದ್ದಾರೆ ನೀವು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಸೆಕ್ಷನ್ ನೈನ್ಟೀನ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಂತಕ್ಕಂಥದನ್ನ ಬರೆದು ಅನುಮತಿ ಕೊಟ್ಟಿದ್ದೀರಿ ನೀವು ರೀಸನಿಂಗ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೈಕೋರ್ಟ್ ಜಸ್ಟಿಸ್ ಭಾರದ್ವಾಜ್ ಅವರ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅನುಮತಿಯನ್ನೇ ತಡೆ ಹಿಡಿತು ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ ಇಲ್ಲಿ ವಾದ ಮಂಡನೆ ಏನು ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತಕ್ಕಂಥದ್ದು ಆದ್ರೆ ರಾಜ್ಯಪಾಲರು ನೋಡಿ ಅಲ್ಲೇನು ಹೇಳಿದ್ರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅಲ್ಲಿ ತನಿಖೆ ಅಂತ ಹೇಳಿರ್ಲಿಲ್ಲ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಹೋಗುತ್ತೆ ಇಲ್ಲಿ ರಾಜ್ಯಪಾಲರು ಏನ್ ಹೇಳಿದ್ದಾರೆ ಎರಡೂ ದಾಖಲೆಗಳನ್ನ ನೋಡಿದಾಗ ನನಗೆ ಸಂದೇಹ ಇದೆ ಇದನ್ನ ಒಂದು ತನಿಖೆಯ ಮೂಲಕವೇ ಈ ಸಂದೇಹ ಬಗೆಹರಿಸ್ಕೊಳ್ಬೇಕು ತನಿಖೆ ಹೇಗೆ ನಡೀಬೇಕು ರಾಜ್ಯಪಾಲರು ಹೇಳ್ತಾರೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಿಷ್ಪಕ್ಷಪಾತದ ಅರ್ಥ ಏನು ಅದೀಗ ನಾಳೆ ವ್ಯಾಖ್ಯಾನ ಆಗಬೇಕು ಮೊದಲು ವ್ಯಾಖ್ಯಾನ ಏನು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ಹೈಕೋರ್ಟ್ ಸಬ್ಸಿಕ್ವೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೋದಾಗ ಅದರ ಕಾನೂನಿನ ವ್ಯಾಖ್ಯಾನ ಮೊದಲಾಗಬೇಕು ನನಗನ್ಸುತ್ತೆ ಯಡಿಯೂರಪ್ಪನವ್ರ ಪ್ರಕರಣಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾನೂನಿನ ತಿದ್ದುಪಡಿ ಆಗಿದೆ ಕಾನೂನಿನ ತಿದ್ದುಪಡಿ ಪ್ರಕಾರ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ ನೀವು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ತಾನೇ ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೋಗಿ ಪ್ರಾಸಿಕ್ಯೂಷನ್ ಕೇಳಿ ಇನ್ವೆಸ್ಟಿಗೇಷನ್ ನಡೆದ ಮೇಲೆ ಇಲ್ಲಿ ನಡೆದಿಲ್ಲಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿ ಕೊಟ್ಟರು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಎಲ್ಲಿದೆ ಹದಿನಾಲ್ಕು ಸೈಟ್ ಎಂಬತ್ತೈದು ಎಂಬತ್ತೇಳರಿಂದ ಈಗಿನವರೆಗೆ ಎಲ್ಲಾ ಪ್ರಕರಣಗಳು ಅಂತಕ್ಕಂಥದ್ದಿದೆ ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಗಳ ಪ್ರಕರಣ ಎಲ್ಲಿದೆ ಜಸ್ಟಿಸ್ ಪಿ ಎನ್ ದೇಸಾಯಿ ಬಳಿ ಅಂಡರ್ ಇಲ್ಲ ಅಂಡರ್ ಬರುತ್ತ್ರಿ ಆದ್ರೆ ಆಮೇಲೆ ಜಸ್ಟಿಸ್ ಪಿ ಎನ್ ದೇಸಾಯಿ ವರದಿ ಯಾರಿಗಿ ಕೊಡ್ತಾರೆ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಮೇಲೆ ಅದು ಬಾಧ್ಯ ಉಂಟಾ ರಿಜೆಕ್ಟ್ ಇಡ್ ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಪವರ್ ಎಲ್ಲಿದೆ ಜಸ್ಟಿಸ್ ಪಿ ಎನ್ ದೇಸಾಯಿ ಅವರಿಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಸಾವಿರಾರು ವರದಿಗಳು ಹಿಂಗೆ ಧೂಳು ತಿಂತ ಬಿದ್ದಿವೆ ಇಲ್ಲಿ ರಾಜ್ಯಪಾಲ್ ಹೇಳ್ತಾ ಇರೋದೇನು ಸೆಕ್ಷನ್ ಸೆವೆಂಟೀನ್ ಎ ಒನ್ ಇನ್ವೆಸ್ಟಿಗೇಷನ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಈಸ್ ನೆಸಸರಿ ಅದನ್ನ ಹೈಕೋರ್ಟ್ ಹೇಗೆ ನೋಡುತ್ತೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ನೋಡುತ್ತಾ ಆಮೇಲೆ ಎ ವ್ಯಾಖ್ಯಾನ ಆಗಬೇಕಾಗಿದೆ ಹೊಸ ತಿದ್ದುಪಡಿಯ ನಂತರ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಆಫೀಸರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೋಗಬೇಕಾದ್ರೆ ಮೊದಲು ಇನ್ವೆಸ್ಟಿಗೇಷನ್ ನಡಿಬೇಕು ಹೌದು ಸೊ ಇನ್ವೆಸ್ಟಿಗೇಷನ್ ಹೋಗಬೇಕಾದ್ರೆ ಯಾರಾದರೂ ಪೊಲೀಸ್ ಅಧಿಕಾರಿ ಹೋಗಿ ಸೂ ಮೊಟ್ಟೋ ಇಲ್ರಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಕೇಳಲ್ಲ ದೇರ್ ಹ್ಯಾಸ್ ಟು ಬಿ ಎ ಪ್ರೈವೇಟ್ ಕಂಪ್ಲೇಂಟ್ ನಿಮಗೆ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಯಾವ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೋಗಿ ಹಿಂಗೊಂದು ಸುಮೋಟೋ ಕೇಸ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುತ್ತೆ ಯಾರಾದರೂ ಖಾಸಗಿ ದೂರುದಾರರೇ ಹೋಗಬೇಕು ಹೀಗಾಗಿ ಖಾಸಗಿ ದೂರುದಾರರು ಅಪ್ರೋಚ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಇದನ್ನ ಹೇಗೆ ವ್ಯಾಖ್ಯಾನಿಸುತ್ತೆ ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣ ನೋಡಿ ಈ ರೀತಿಯ ಇದು ಎಲ್ಲ ಗ್ರೇ ಏರಿಯಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಎಲ್ಲೂ ಸ್ಪಷ್ಟವಾಗಿ ಹಿಂಗೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರ ಈ ಅಧಿಕಾರದ ಬಗ್ಗೆ ಹೇಳಿಲ್ಲ ಇದನ್ನ ಸುಪ್ರೀಂ ಕೋರ್ಟ್ಗಳ ತೀರ್ಪಿನ ಕಾರಣದಿಂದಾಗಿ ಇದು ಈಗ ಬೊಮ್ಮಾಯಿ ಜಜ್ಮೆಂಟ್ ಬೊಮ್ಮಾಯಿ ಜಜ್ಮೆಂಟ್ ಬರೋಕ್ಕಿಂತ ಮುಂಚೆ ರಾಜ್ಯಪಾಲರು ತಲೆ ಎಣಸ್ತಾ ಇದ್ರು ಎಷ್ಟು ಶಾಸಕರು ಬಂದಿರ ಐವತ್ತು ಬಂದಿದ್ದೀರಾ ಆ ಕಡೆ ಎಷ್ಟಿದ್ದಾರೆ ವೆಂಕಟಸುಬ್ಬಯ್ಯ ಮಾಡಿದ್ದೇನು ಹದಿನೈದು ಹದಿನಾರು ಜನ ಶಾಸಕರು ಹೋದ್ರು ಸರ್ಕಾರ ಬೆಳೆಸಿಬಿಟ್ರು ಬೊಮ್ಮಾಯಿ ಜಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ದರ್ ಇಸ್ ನೋ ಬಿಸ್ನೆಸ್ ಫಾರ್ ಗವರ್ನರ್ ಟು ಕೌಂಟ್ ದ ಹೆಡ್ಸ್ ಹ್ಯಾಸ್ ಟು ಟು ರೆಫರ್ ಬ್ಯಾಕ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಅದು ಅಂತಕ್ಕಂಥದ್ದು ಹೀಗಾಗಿ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಅವಕಾಶ ಕೊಡಬಹುದಾ ನಾವು ಇಲ್ಲಿವರೆಗೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಶಬ್ದ ಕೇಳ್ತಾ ಇದ್ವಿ ಅನ್ನೋದೇ ಇವತ್ತು ತೀರ್ಪಿನ ಮುಖ್ಯ ಕೇಂದ್ರ ಬಿಂದು ನ್ಯಾಯಾಲಯದ ನಿರ್ಧಾರ ಏನಾಗಿರುತ್ತೆ ಐ ಐ ಡಿಫರ್ ವಿತ್ ಸ್ನೇಹ್ ಐ ಕೃಷ್ಣ ಟೆಕ್ನಿಕಲ್ ಗ್ರೌಂಡ್ಸ್ ಕೂಡ ಈಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿರ್ತಕ್ಕಂತ ಯಾವುದೇ ಕೋರ್ಟ್ ಹ್ಯಾಸ್ ಟು ಟೇಕ್ ಇನ್ ಟು ಅಕೌಂಟ್ ದ ಕೇಸ್ ಇಲ್ಲ ಅದಲ್ಲಿ ನೀವು ಬ್ಲಾಂಕೆಟ್ ಗವರ್ನರ್ ಅಧಿಕಾರ ಕೊಟ್ರಿ ಅಂತ ಅನ್ಕೋಣ ಬ್ಲಾಂಕೆಟ್ ಒಂದು ಪಕ್ಷದ ಕೇಂದ್ರ ಸರ್ಕಾರ ಐತೆ ಒಂದು ಪಕ್ಷದ ರಾಜ್ಯ ಸರ್ಕಾರ ಐತೆ ಬಂದಿರೋ ದೂರುಗಳೆಲ್ಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟರೆ ಏನಾಗುತ್ತೆ ರೈಟ್ 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 ವಾಪಸ್ ಬರ್ತೀನಿ ಇದೇ ಪ್ರಶ್ನೆಯೊಂದಿಗೆ ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ ಡೇ ಇಬ್ಬರು ದೂರುದಾರರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ವಿ ಸ್ನೇಹಮಯ ಕೃಷ್ಣ ಅವರೇ ಪ್ರಶಾಂತ್ ನಾಥ್ ಅವರು ಬ್ರೇಕ್ ಮುಂಚೆ ಒಂದು ಪ್ರಶ್ನೆಯನ್ನ ತೆಗೆದಿದ್ರು ಮೆರಿಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೇಡಮ್ ಅದನ್ನೇ ಮೇಡಮ್ ಮೆರಿಟ್ಸ್ ಸಂಬಂಧಪಟ್ಟ ನಾವು ಕೂಡ ಸಾಕಷ್ಟು ಮಾಹಿತಿ ಮತ್ತೆ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿರಲಿಲ್ಲ ಸೊ ಅದನ್ನು ಕೂಡ ಮಾನ್ಯ ನ್ಯಾಯಾಲಯ ಪರಿಗಣಿಸುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಅವರು ನೀಡಿರ್ತಕ್ಕಂಥ ಪತ್ರವೇ ಒಂದು ಪ್ರಮುಖ ಒಂದು ಸಾಕ್ಷಿಯಾಗುತ್ತೆ ಸೊ ಅವ್ರು ಬರೋ ಪತ್ರದಲ್ಲಿ ಎರಡು ಸಾವಿರದ ಒಂದಕ್ಕಿಂತ ಮುಂಚೆನೆ ಬುಡಾದವರು ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿದ್ರು ಅಂತ ಅವರೇ ಒಪ್ಕೊಳ್ತಾರೆ ಸೊ ಎರಡು ಸಾವಿರದ ಒಂದಕ್ಕಿಂತ ಮುಂಚೆ ಅದು ಬಡಾವಣೆಯಾಗಿ ನಿವೇಶನ ಹಂಚಿಕೆ ಆದಮೇಲೆ ಆ ಕೃಷಿ ಭೂಮಿ ಅಂತೇಳಿ ಎರಡು ಸಾವಿರದ ನಾಲ್ಕನೇ ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ ಸೊ ಅದೇ ಭೂಮಿ ಹೇಗೆ ಅನ್ಯಕ್ರಾಂತಿ ಮಾಡೋಕ್ಕೆ ಸಾಧ್ಯ ಕೂಡ ಮತ್ತೆ ಏನಂತಂದ್ರೆ ಬಲವಾಗಿ ಅಸ್ತ್ರ ಸರ್ಕಾರ ಕೊಟ್ಟಿದ್ರೆ ಮೂಢ ಆಯುಕ್ತ ದಿನೇಶ್ ಕುಮಾರ್ ಅಮಾನತ್ಗೊಳಿಸಿದ ಆದೇಶ ಆ ಆದೇಶ ಸ್ಪಷ್ಟವಾಗಿ ಬರೆದಿದ್ರೆ ಐವತ್ತು ಐವತ್ತು ಅನ್ಪಾತ್ರೆ ನಿವೇಶನ ಹಂಚಿಕೆ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಸೊ ಇಂತ ಬಲವಾದ ಸಾಕ್ಷಿ ಇರಬೇಕಾದ್ರೆ ಸೊ ಮೆರಿಟ್ಸ್ ಅಲ್ಲೂ ಕೂಡ ಮಾನ್ಯ ಎಲ್ಲ ಗಮನಿಸಿ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ನಮ್ಗೆ ಖಂಡಿತ ನಮ್ಗೆ ಇದ್ದೇ ಇದೆ ಪ್ರದೀಪ್ ಪ್ರದೀಪ್ ಈ ಡಿಸೆಂಬರ್ನಲ್ಲೇ ನೀವು ದೂರು ಸಲ್ಸಿದ್ರಿ ಅಲ್ಲಿಂದ ಜುಲೈವರೆಗೇನು ಪ್ರೊಸೆಸೇ ಆಗಲಿಲ್ವ ಅದು ಯಾಕಂದರೆ ಈ ಪ್ರಕರಣ ಬಂದ ಮೇಲೆ ನಂಗೆ ಸಿಗಲಿಲ್ಲ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಪ್ರದೀಪ್ ಅವ್ರಿಗೆ ಮೂರು ಹಲೋ ಹೇಳಿ ಪ್ರದೀಪ್ ಕಂಟಿನ್ಯೂ ಥರ್ಡ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀನ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅದಾದಮೇಲೆ ಕಂಟಿನ್ಯೂಸ್ ಆಗಿ ತುಂಬ ದಾಖಲಾತಿಗಳನ್ನು ನನ್ನಿಂದ ಅವರು ಎನ್ಕ್ವೈರಿ ಮಾಡಿ ರಾಜ್ಯಪಾಲರು ಮತ್ತು ಅವರ ಪಿ ಎಸ್ಗಳು ನನ್ನಿಂದ ಅನೇಕ ದಾಖಲಾತಿಗಳನ್ನು ಪಡ್ಕೊಂಡ್ರು ಸುದೀರ್ಘವಾಗಿ ನಾನೊಂದು ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ರಾಜ್ಯಪಾಲರ ಕಚೇರಿಗೆ ದಾಖಲಾತಿಗಳನ್ನು ಸಲ್ಲಿಸಲಿಕ್ಕೆ ಹೋಗಿದ್ದೇನೆ ನನ್ನಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡ ನಂತರ ಆ ಮದ ಈ ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೊಟ್ಟಿದ್ದಾರೆ

ಕೋರ್ಟ್ನಲ್ಲಿ ಹಿಂಗೆ ಬಂದರೆ ಹೆಂಗೆ ಅದು ಹಂಗೆ ಬಂದರೆ ಹೆಂಗೆ ಅಂಥೇಳಿ ಮಾತನಾಡುವಂಥ ಆ ಒಂದು ಚರ್ಚೆಗೆ ನಾನು ಇಳಿಯೋದಿಲ್ಲ ಕಾಂಗ್ರೆಸ್ ಪಕ್ಷ ಶತಮಾನವನ್ನು ದಾಟಿ ಬಂದಿರತಕ್ಕಂಥ ಪಕ್ಷ ಇಂಥ ಘಟನೆಗಳನ್ನು ನಾವು ಎದುರಿಸಿದ್ದೇವೆ ಸುಳ್ಳು ಪ್ರಚಾರಗಳನ್ನು ನಾವು ಎದುರಿಸಿದ್ದೇವೆ ಮಾನ್ಯ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಗಳನ್ನು ಎಷ್ಟು ಗಟ್ಟಿಯಾಗಿ ಎದುರಿಸಿದರು ಅನ್ನೋದನ್ನು ತಾವೆಲ್ಲ ಗಮನಿಸಿದಿರಿ ಆ ಹಿನ್ನೆಲೆಯೊಳಗೆ ಯಾರೂ ಏನೂ ಆತಂಕ ಪಡುವಂಥ ಕಾರಣ ಇಲ್ಲ ಕಾನೂನು ಮಂತ್ರಿಯಾಗಿ ಸರ್ ಸಿ ಎಂ ಪರವಾಗಿ ಆಗಿರುವಂಥ ಆರ್ಗ್ಯುಮೆಂಟನ್ನು ಗಮನಿಸಿದಾಗ ಭಾಳ ಸಮರ್ಥವಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ದಿಸ್ ಈಸ್ ನಾಟ್ ದ ಟೈಮ್ ಟು ಎನಲೈಸ್ ದ್ಯಾಟ್ ಆದರೆ ನಾವು ಏನು ಹೇಳಬೇಕಾಗಿತ್ತು ಅದನ್ನು ಹೇಳುವ ಎಲ್ಲ ಪೂರ್ಣ ಪ್ರಯತ್ನ ನಡೆದಿದೆ ಮಾನ್ಯ ವಿಧಾನಸಭೆ ಸದಸ್ಯರಾದ ಮುನಿರತ್ನಾರವರು ಎಸ್ ಸದ್ಯಕ್ಕೆ ನಾನೇನು ಇದರ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ಅಂತ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಪ್ರದೀಪ್ ಅವರಿಗೆ ಪ್ರಶ್ನೆ ಪ್ರದೀಪ್ ಅಂದರೆ ಈಗ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದು ಜೆ ಡಿ ಎಸ್ ವಾಂಟ್ಸ್ ಟು ಡಿಸ್ಟೈಸ್ ಸಿದ್ದರಾಮಯ್ಯ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ನ ವಕ್ತಾರರಿಂದಲೇ ಈ ಒಂದು ದೂರನ್ನು ದಾಖಲಿಸಲಾಗಿದೆ ನೀವು ಖಾಸಗಿ ದೂರುದಾರರಿರಬಹುದು ಭಾರತದ ನಾಗರಿಕರಾಗಿ ನಿಮ್ಗೆ ಹಕ್ಕಿರಬಹುದು ಆದರೆ ನೀವು ಜೆ ಡಿ ಎಸ್ನ ವಕ್ತಾರರಾಗಿರೋದ್ರಿಂದ ಇದು ಪೊಲಿಟಿಕಲ್ ಮೋಟಿವೇಟೆಡ್ ದೂರು ಅಂತಕ್ಕಂಥ ಪ್ರಶ್ನೆಗಳನ್ನ ಎತ್ತಲಾಗತ್ತೆ ಕೋರ್ಟ್ಗಳಲ್ಲೂ ಕೂಡ ಈ ಈ ಪ್ರಸ್ತಾವನೆ ಬಂತು ಕೋರ್ಟ್ಗಳಲ್ಲೂ ಕೂಡ ಈ ಉಲ್ಲೇಖ ಬಂತು ಅಭಿಷೇಕ್ ಮನು ಸಿಂಘವಿ ಅವರಿಂದ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ನಾನು ಪಕ್ ಜೆ ಡಿ ಎಸ್ ಪಕ್ಷದ ವಕ್ತಾರನೂ ಹೌದು ಹಾಗೆ ವಕೀಲನೂ ಹೌದು ನಾನು ಸಾರ್ವಜನಿಕ ಡೊಮೈನಲ್ಲಿ ಏನೋ ಇದು ಆಲ್ರೆಡಿ ಒಂದು ಒಂದೂವರೆ ವರ್ಷದಿಂದ ಚರ್ಚೆ ಆಗ್ತಾ ಇತ್ತು ಇದ್ರ ಬಗ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಖಾಸಗಿ ದೂರನ್ನು ಕೊಟ್ಟಿದ್ದೇನೆ ಇದಕ್ಕೂ ಪಕ್ಷಕ್ಕೂ ಯಾವ ಸಂಬಂಧವೂ ಇಲ್ಲ ಬಟ್ ನಾನು ಇಂಡಿವಿಜುವಲ್ ಆಗಿ ಇದರೊಂದೊಂದು ಯಾಕೆ ಇದೊಂದು ಅಂತ್ಯ ಕಾಣಿಸ್ಬಾರ್ದು ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ ಒಂದಷ್ಟು ಪ್ರೆಸ್ಸಲ್ಲಿ ಒಂದಷ್ಟು ಮೀಡಿಯಾದಲ್ಲಿ ಮಾತುಕತೆ ಆಗ್ತಾಯಿದೆ ಆದರೆ ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡೋಗಿ ನಾನು ರಾಜ್ಯಪಾಲರಿಗೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಂದು ಕೊಟ್ಟಿದ್ದು ಸತ್ಯ ಸರ್ ಬಟ್ ಅಲ್ಲಿಂದ ಡಿಸೆಂಬರ್ನಿಂದ ಎಲ್ಲೂ ಪಬ್ಲಿಕ್ ಡೊಮೇನಲ್ಲಿ ನೀವು ಯಾಕೆ ಯಾಕೆ ಆಗಲಿಲ್ಲ ಅಂದರೆ ನಾನು ಕೊಟ್ಟಂತ ಮೊದಲು ಕೊಟ್ಟಂಥ ಡಾಕ್ಲಾತಿಗಳು ಜೆರಾಕ್ಸ್ ಕೊಟ್ಟಿದ್ದೆ ಆಮೇಲೆ ಅದು ಸರ್ಟಿಫೈಡ್ ಕಾಪಿ ಬೇಕೇ ಬೇಕು ಅಂತ ಹೇಳಿದ್ರು ಅದಾದಮೇಲೆ ಒಂದಷ್ಟು ಕಾಪಿಗಳನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಕಾಪಿ ಕೊಡ್ತಾ ಇಲ್ಲ ಮೂಡದಲ್ಲಿ ಮೂಡದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಹಾಳಾಗಿದೆ ಅಂತ ಎಂಡಾಸ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಸೊ ಆ ಡಾಕ್ಯುಮೆಂಟ್ ತಗೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗಿದೆ ಅಲ್ಲಿ ಮೂಡಾದಲ್ಲಿ ಡಾಕ್ಯುಮೆಂಟ್ಸ್ ತೊಳೆದು ನೀವು ನೀವು ಕೂಡ ಅಪ್ಲೈ ಮಾಡಿದ್ರು ಕೂಡ ಡಾಕ್ಯುಮೆಂಟ್ಸ್ ಕೊಡಲ್ಲ ಅಲ್ಲಿ ಅಂಥ ಪರಿಸ್ಥಿತಿ ಇದೆ ಅಷ್ಟು ಆಗಿದೆ ಅಲ್ಲಿ ಪರ ಸಿಚುಯೇಷನು ಮೂಡಾದಲ್ಲಿ ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ಅಲ್ಲಿ ಮಧ್ಯದಲ್ಲಿ ಲೋಕಸಭಾ ಚುನಾವಣೆ ಬಂತು ಒಂದು ಎರಡರಿಂದ ಎರಡು ವರೆ ಪ್ರದೀಪ್ ಇಷ್ಟು ಮೌನವಾಗಿ ಯಾವುದೇ ರಾಜಕೀಯ ಪಕ್ಷ ಇಷ್ಟು ಮೌನವಾಗಿ ಹೆಂಗೆ ದೂರು ಕೊಡುತ್ತೆ ರೀ ನೀವು ಡಿಸೆಂಬರ್ನಲ್ಲಿ ದೂರು ಕೊಟ್ಟ್ರಿ ಡಿಸೆಂಬರ್ನಿಂದ ನೀವು ಮೊನ್ನೆ ಮೂಡಾ ಹಗರಣ ಇಡೀ ರಾಜ್ಯದ ಮಾಧ್ಯಮಗಳಲ್ಲಿ ಚರ್ಚೆ ಆಗುವವರೆಗೆ ನೀವು ಕೂಡ ಎಲ್ಲ ಮಾತನಾಡಿಲ್ಲ ದಿನವೂ ಟಿವಿ ಚಾನೆಲ್ ಬರೋರು ನೀವು ಖಂಡಿತ ಅಲ್ಲ ಕೆಲವು ಸಂದೇಹಗಳಿವೆ ಪಬ್ಲಿಕ್ ನಲ್ಲಿ ಸಂದೇಹಗಳಿವೆ ಅದನ್ನ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದೀನಿ ಅಷ್ಟೇ ಯಾಕೆ ಅಂತಂದ್ರೆ ಯಾಕೆಂದ್ರೆ ರಾಜ್ಯಪಾಲರು ನನ್ನಿಂದ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ್ರು ಅವರು ಅವ್ರಿಗೂ ನೀವೇನೇ ಈಗ ಡಿಸ್ಕಷನ್ ಆಗ್ತಾ ಇದ್ರ ಅವರ ಪಾತ್ರ ಹೇಗಿದೆ ಯಾವ್ದು ಸಿದ್ದರಾಮಯ್ಯನವರ ಪಾತ್ರ ಅವ್ರ ಕುಟುಂಬದ ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾದಿಗಳನ್ನ ನಾವು ಒದಗಿಸ್ಕೊಡೋಷ್ಟರಲ್ಲಿ ಒಂದು ಒಂದು ಮೂರ್ನಾಲ್ಕು ತಿಂಗಳು ಟೈಮ್ ಇಡೀತ್ತು ನನಗೆ ಯಾಕೆಂದ್ರೆ ಅವ್ರು ಅದನ್ನ ಪದೇ ಪದೇ ಕೇಳ್ತಾ ಇದ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡ್ಬೇಕಾರೆ ಹೌ ಇನ್ವಾಲ್ವ್ಮೆಂಟ್ ಪ್ರದೀಪ್ 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 ಒಂದ್ ಒಂದ್ ಒಂದು ಸಣ್ಣ ಮಾತಿನ ಬ್ರೇಕ್ ಹಾಕ್ತಾ ಇದ್ದೀನಿ ಟಿ ಜೆ ಅಬ್ರಹಾಂ ಅವ್ರ ನಮ್ ಜೊತೆ ಇವಾಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಟಿ ಜೆ ಅಬ್ರಹಾಂ ಅವರೇ ಎಲ್ಲರ ದೃಷ್ಟಿ ಇರೋದು ಇವತ್ತು ಹೈಕೋರ್ಟ್ ತಾ ನಿಮ್ಮ ನಿರೀಕ್ಷೆ ಏನು ನಮ್ಮ ನಿರೀಕ್ಷೆ ನಾನು ನೋಡಿಯಮ್ಮ ಬದ್ಧವಾಗಿ ಹೆಂಗ್ ನಡ್ಕೋಬೇಕು ಹಂಗೆ ನಡ್ಕೊಂಡಿದ್ದೀನಿ ಕಂಪ್ಲೇಂಟ್ ಕೊಡಬೇಕು ಒನ್ ಫಿಫ್ಟಿ ಫೋರಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಏಳು ದಿನ ಬಿಟ್ಟು ನಾವು ಏಳು ದಿನ ಅಲ್ಲ ಹದಿನಾಲ್ಕು ದಿನ ಬಿಟ್ಟು ನಾವು ಒನ್ ಫಿಫ್ಟಿ ಫೋರ್ ತ್ರೀಯಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಕೊಟ್ಟಿದ್ದೀನಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳಬೇಕಾಯ್ತು ಕೇಳಿದ್ದೀನಿ ಪ್ರಾಸಿಕ್ಯೂಷನ್ ಅನುಮತಿ ಪಡ್ಕೋಬೇಕಾಯ್ತು ಪಡ್ಕೊಂಡಿದ್ದೀನಿ ಪಿ ಸಿ ಆರ್ ಫೈಲ್ ಮಾಡಬೇಕಾಯ್ತು ಮಾಡಿದ್ದೀನಿ ಈಗ ಎಲ್ಲಿ ನನಗೆ ನನಗೆ ಕೊಟ್ಟಿರೋದ್ರಲ್ಲಿ ನನ್ನ ಕಂಪ್ಲೇಂಟ್ ಲೀಗಲ್ ಆಗಿ ಗೌರ್ನರ್ ಕಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ಸೊ ಅದ್ರಲ್ಲಿ ಏನು ಲೋಪ ಕಾಣಿಸ್ತಾ ಇಲ್ಲ ನೀವು ಆರ್ಗ್ಯುಮೆಂಟ್ ಏನು ಬೆಳಗ್ಗೆ ಪ್ರಶಾಂತ್ ಮಾತು ಮಾತಾಡೋದು ಪ್ರಶಾಂತ್ ಹೇಳಿಲ್ಲ ನಮಸ್ಕಾರ ಪ್ರಶಾಂತ್ ಈ ಡಿಸೆಂಬರ್ನಲ್ಲಿ ಪ್ರದೀಪ್ ದೂರನ್ನ ಡಿಸೆಂಬರ್ ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ ಅಲ್ಲ ಈಗ ನಂತರ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮೂರು ದೂರಗಳನ್ನು ಉಲ್ಲೇಖಿಸಿದ್ದಾರೆ ಆದ್ರೆ ನಿಮ್ ದೂರಿಗೆ ಮಾತ್ರ ಅವರು ಮುಖ್ಯ ಕಾರ್ಯದರ್ಶಿಯಿಂದ ಉತ್ತರವನ್ನು ಬಯಸ್ತಾರೆ ರಾಜ್ಯ ಸರ್ಕಾರದಿಂದ ಉತ್ತರವನ್ನು ಬಯಸ್ತಾರೆ ಪ್ರದೀಪ್ ಕುಮಾರ್ ಕೊಟ್ಟ ದೂರ ಹಾಗೆ ಉಳಿಯುತ್ತೆ ಆದರೆ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡುವಾಗ ಪ್ರದೀಪ್ ಕುಮಾರ್ ದೂರನ್ನ ಕೂಡ ಉಲ್ಲೇಖಿಸುತ್ತಾರೆ ಅದು ನಾ ತೋರೇಟ್ ಬಿ ವೆರಿ ಕ್ಲಿಯರ್ ನಾನು ಐ ವಿಲ್ ಟಾಕ್ ಅಬೌಟ್ ದಿ ಸ್ಯಾಂಕ್ಷನ್ ಗ್ರಾಂಟೆಡ್ ಇನ್ ಮೈ ಅಪ್ಲಿಕೇಶನ್ ಬೇರೆ ಅದರ ಬಗ್ಗೆ ನಾನು ಮಾತಾಡೋಲ್ಲ ಆ್ಯಂಡ್ ಗೌರ್ನರ್ ಆಫೀಸಿಂದ ಯಾಕೆ ಹಂಗೆ ಮಾಡಿದ್ರು ಅಂತ ನಾನು ಉತ್ತರ ಕೊಡೋಕ್ಕಾಗುತ್ತಾ ಐ ಆಮ್ ನಾಟ್ ದೇರ್ ಸ್ಪೋಕ್ಸ್ ಪರ್ಸನ್ ವೆರಿ ಕ್ಲಿಯರ್ ಬಟ್ ನನ್ನ ನನ್ನ ದೃಷ್ಟಿಯಲ್ಲಿ ಅವರು ನನ್ನ ಕೇಸಲ್ಲಿ ಕರೆಕ್ಟಾಗಿ ಕಾನೂನುಬದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ನನ್ನ ಆಪ್ಸುಲೂಟ್ ಕನ್ವಿಕ್ಷನ್ ಅಜಿತ್ ಹನುಮಕ್ಕನವ್ರು ಮಾತಾಡ್ತೀನಿ ಹಲೋ ಹಲೋ ಕೇಳಿಸಿದ್ಯಾ ಸರ್ ಅಜಿತ್ ಅವರೇ ನಮಸ್ಕಾರ 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 ಇಡೀ ಪ್ರಕರಣದ ವಿಚಾರಣೆ ಬಹಳ ವಿವರವಾಗಿ ನಡೆದಿದೆ ನಿಮ್ಗೆ ಏನ್ ಅನ್ಸುತ್ತೆ ನ್ಯಾಯಾಲಯ ಟೆಕ್ನಿಕಲ್ ಆಸ್ಪೆಕ್ಟ್ ಜಾಸ್ತಿ ಗಮನಿಸುತ್ತ ಅಥವಾ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಏನಿದೆ ಇದರಲ್ಲಿ ಅದನ್ನ ಜಾಸ್ತಿ ಗಮನಿಸುತ್ತೆ ಅಲ್ಲ ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ಅಂತ ಹೇಳಿದ್ರೆ ಈಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಅವರು ನ್ಯಾಯಾಧೀಶರು ಗೊತ್ತಿದೆ ಎನಿಬಾಡಿ ಈಗ ಇಲ್ಲ 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 ಅಂತ ಆರ್ಗ್ಯುಮೆಂಟ್ ಮಾಡೋದು ಈ ಈ ಸಬ್ಜೆಕ್ಟ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದು ಅವರು ಬೇಡ ಅಂದ್ರೂ ವಾದ ಮಾಡೇ ಮಾಡ್ತಾರೆ ದಟ್ ಇಸ್ ದೇರ್ ರೈಟ್ ದೇ ವಿ ಡೂ ಇಟ್ ಬಟ್ ವಾಟ್ ಇಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಏನು ಅದಕ್ಕೆ ಏನು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ಗೆ ಮೂಲಭೂತವಾಗಿ ಪ್ರೈಮೇಸಿ ಮೇಲ್ನೋಟಕ್ಕೆ ಕಂಡು ಬರ್ತದ ಇದರಲ್ಲಿ ಆರೋಪ ಮಾಡಿರೋದ್ರಲ್ಲಿ ಉರುಳಿದೆ ಅಂತ ಕಂಡು ಬರ್ತದೆ ಇಲ್ವೇ ಅನ್ನೋದನ್ನ ನೋಡಬೇಕು ಆ ಕಂಡು ಬರುತ್ತೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಇದ್ದಾಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡ್ಲೇಬೇಕು ದಟ್ ಇಸ್ ದಿ ಲಾ ನಾವ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಇದ್ದಿದ್ದು ನ್ಯಾಯಾಲಯ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟ ಪ್ರಾಸೆಸ್ ಸರಿಗಿತ್ತಾ ಅನ್ನೋದರ ಬಗ್ಗೆ ವಿವರವಾಗಿ ವಾದ ಕೇಳಿಸ್ಕೊಂಡಿದೆ ಒಂದು ಹಂತದಲ್ಲಿ ನ್ಯಾಯಮೂರ್ತಿಗಳು ಈ ಕೇಸ್ ಏನು ಅದನ್ನಾದರೂ ಹೇಳಿ ಅಂತಾನೂ ಕೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಮೇಲ್ನೋಟಕ್ಕೆ ಆಗುವಂತೆ ಹದಿನಾಲ್ಕು ಸೈಟ್ ಗಳನ್ನ ಪಡೆದದ್ದು ಸರಿನಾ ತಪ್ಪಾ ಅನ್ನೋದರ ಮೇಲೆ ರಾಜ್ಯಪಾಲರ ಕ್ರಮ ಸರಿನಾ ತಪ್ಪ ಅನ್ನೋದರ ತೀರ್ಮಾನ ಆಗುತ್ತಾ ಅಥವಾ ಸೆವೆಂಟೀನ್ ಏನಲ್ಲಿ ಕೊಟ್ಟಿದ್ದು ಸರಿನಾ ಸೆವೆಂಟೀನ್ ಎ ಅಡಿಯಲ್ಲಿ ಜನಸಾಮಾನ್ಯರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬಹುದಾ ಅಥವಾ ಸರ್ಕಾರಿ ಅಧಿಕಾರಿಗಳು ಮಾತ್ರ ಕೇಳಬೇಕಾ ಕ್ಯಾಬಿನೆಟ್ ನಿರ್ಣಯ ರಾಜ್ಯಪಾಲರಿಗೆ ಬೈಂಡಿಂಗ್ ಹೌದಾ ಅಲ್ವಾ ಇದೆಲ್ಲ ವಿಷಯದ ಮೇಲೆ ತೀರ್ಪು ಬರುತ್ತೆ ಅಂತ ಅನ್ಸುತ್ತಾ ಎರಡು ಅಂಶಗಳು ಅಜಿತ್ ಅವರೇ ಹ್ಞೂ ಈಗ ರಾಜ್ಯಪಾಲರು ಕೊಟ್ಟರೋ ಇದು ಮೇಲ್ನೋಟಕ್ಕೆ ಈ ಉರುಳಿ ಇರೋ ಇರೋ ಕಾರಣಕ್ಕೆ ಇವ್ರು ಕೊಟ್ಟಿದಾರೋ ಇಲ್ಲೋ ಅನ್ನೋದನ್ನ ಜಡ್ಜುನು ಆಲೈಸ್ ನೋಡ್ತಾರೆ ಅದನ್ನ ವಿಲ್ ಶೋಲಿ ಲುಕ್ ಗೇಜ್ ಮಾಡ್ತಾರೆ ಇವರು ಮೇಲ್ನೋಟಕ್ಕೆ ಕಂಡು ಬರ್ತದಂತ ಅಂತ ಮೇಲ್ನೋಟಕ್ಕೆ ಕಂಡು ಬಂದ್ರೆ ಗೌರ್ವರ್ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದಕ್ಕೆ ಮಾಡಿರೋದು ಅನ್ನೋದನ್ನ ಕರೆಕ್ಟ್ ಆಗುತ್ತೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಅಂತ ಯಾರಾದ್ರು ಹೇಳಕ್ಕಾಗುತ್ತಾ ಇಲ್ಲಿ ಅದನ್ನು ಕೋರ್ಟ್ ಹೇಳಬೇಕು ಈಗ ನೇರವಾಗಿ ಅಂತ ಹೇಳಿದ್ರೆ ನೇರವಾಗಿ ಅಂತ ಹೇಳಿದ್ರೆ ಹಲೋ ನೇರವಾಗಿ ಅವ್ರದ್ದು ಸಿಗ್ನೇಚರಲ್ಲಿದೆ ಅಂತ ಕೇಳಿದರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾವು ಯಡಿಯೂರಪ್ಪನವ್ರ ಮ್ಯಾಟ್ರಲ್ಲಿ ಎಲ್ಲಿದೆ ಯಡಿಯೂರಪ್ಪನವ್ರ ಸಿಗ್ನೇಚರು ನಾನು ಹಾಕಿರೋ ಕೇಸೇ ಈಗ ಸುಪ್ರೀಂ ಕೋರ್ಟಲ್ಲಿದೆ ಇಲ್ಲಿ ನಾವು ಗೆದ್ವಿ ಹೆಂಗೆ ಗೆದ್ವಿ ಡೈರೆಕ್ಟ್ ಸಿಗ್ನೇಚರ್ ಇದೆಯಾ ಅವ್ರದ್ದು ಪ್ರಭಾವ ಪ್ರಭಾವ ಅಂತ ಹೇಳಿದ್ರೆ ಡೈರೆಕ್ಟ್ ಸಿಗ್ನೇಚರ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಪ್ರೂಫ್ ನೆಸಸರಿ ಇಲ್ಲ ಅವರ ಮನೆಗೆ ಅವರ ಮನೆ ಒಡೆತನಕ್ಕೆ ದುಡ್ಡು ಬಂದಿದೆ ಇಲ್ಲಿ ಇವರು ಮನೆ ಒಡೆತನಕ್ಕೆ ನಾ ಹದಿನಾಲ್ಕು ಸೈಟ್ ಬಂದಿದೆ ದಟ್ ಇಸ್ ಅ ಪ್ರೂಫ್ ಸಿಂಪಲ್ ಎಸ್ ದಟ್ ಏನೇನು ವಾದ ಪ್ರತಿವಾದಗಳಾಗಬೇಕು ನ್ಯಾಯಪೀಠದ ಮುಂದೆ ಆಗ್ಬಿಟ್ಟಿದೆ ಲಕ್ಷ್ಮಿ ಸ್ಟುಡಿಯೋದಲ್ಲಿ ಇನ್ನೊಂದ್ಸಲ ಮಾಡೋದು ಏನೋ ಸರಿ ಆಗುತ್ತೋ ಎಲ್ಲೋ ಗೊತ್ತಿಲ್ಲ

ಪ್ರಾಸಿಕ್ಯೂಷನ್ ಕೇಳಿದ್ದೀನಿ ಇದು ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ ಶೋಕಾಸ್ ನೋಟಿಸ್ ಆದಮೇಲೆ ಉತ್ತರ ಪಡ್ಕೊಂಡಿದ್ದಾರೆ ಉತ್ತರ ಪಡ್ಕೊಂಡು ನನ್ನ ಕೇಸನ್ನು ಆಲೈಸಿ ಇ ಎಸ್ ಗಿವನ್ ದಿ ಸ್ಯಾಂಕ್ಷನ್ ಈಗ ಕ್ಯಾಬಿನೆಟ್ನ ಕೇಳುವ ಕ್ಯಾಬಿನೆಟ್ ರೆಫರೆನ್ಸ್ ತಗೊಳ್ಳೇಬೇಕು ಅನ್ನೋದು ಏನು ಇಲ್ಲ ಅಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಬ್ರಾಹಂ ಅವರೇ ವೈಯಕ್ತಿಕವಾಗಿ ಹೆಸರು ನಿಮ್ಮ ಹಿನ್ನೆಲೆ ಕೂಡ ಕೋರ್ಟ್ ಮುಂದೆ ಬಹಳ ಚರ್ಚೆಗೆ ಬಂತು ಅವರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ಇರ್ಲಿ ಇರ್ಲಿ ಅಜಿತ್ ಅವರೇ ಇದು ಇದು ಅದಕ್ಕೆ ಅದಕ್ಕೆ ಜಡ್ಜೇನೆ ಉತ್ತರ ಕೊಟ್ಟಿದ್ದಾರೆ ಜಡ್ಜೇನೆ ಓಪನ್ ಕೋರ್ಟಲ್ಲಿ ಅಲ್ಲಿ ಹೇಳಿದ್ದಾರೆ ದೀಸ್ ಆರ್ ಅಲಿಗೇಷನ್ಸ್ ವಿಚ್ ಆರ್ ಫೇಸ್ಡ್ ಬೈ ಎನಿ ವಿಸಿಲ್ ಎನಿಲ್ ಇನ್ ದಿಸ್ ಕಂಟ್ರಿ ಅಂತ ಮೂರು ಸರಿ ಹೇಳಿದ್ರು ಸಾಕು ಬಿಡ್ರಿ ದಟ್ ಸರ್ಟಿಫಿಕೇಟ್ ಇಸ್ ಯಾವ ಫುಟ್ಪಾತ್ ಅಲ್ಲಿರೋ ಹೇಳ್ತಾನೆ ಒಂದು ಅಲಿಗೇಷನ್ ಮಾಡ್ತಾನೆ ಅದನ್ನ ನಾವು ಕಟ್ಕೊಂಡು ತಲೆಯಲ್ಲಿ ಹಚ್ಕೊಂಡು ತಿರುಗಕ್ಕಾಗುತ್ತಾ ಐ ಆಮ್ ನಾಟ್ ಬಾದಡ್ ಏ ಬಂದಾಗ ನಾನು ಮನುಷ್ಯ ಅಲ್ವೇನ್ರಿ ನಾನು ಮನುಷ್ಯ ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿದ್ರೆ ನಾನ್ ರೋಬೋಟ್ ಆಗಿರಬೇಕು ಆಗುತ್ತೆ ಬಟ್ ದಟ್ ಸ್ಟಾಪ್ ಮೀ ಮೀ ದಟ್ ಡಸ್ ನಾಟ್ ಇಟ್ ಡಿಟರ್ಬ್ ಐ ವಿಲ್ ಕಂಟಿನ್ಯೂ ದ ವಾರ್ ಯು ಯು ನಂದು ಇನ್ನೊಂದು ಕೇಸ್ ಇದೆ ಹೇಳ್ತಾ ಇದ್ರಿ ಒಬ್ಬ ದೂರುದಾರ ಟಿ ಜೆ ಅಬ್ರಹ್ಮ್ ಏಷ್ಯಾ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು ಇನ್ನಿಬ್ಬರು ದೂರುದಾರರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರು ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆದಿದೆ ಇನ್ನೇನು ಜಡ್ಜ್ಮೆಂಟ್ ಬರಬೇಕಾಗಿತ್ತು ಅಷ್ಟರಲ್ಲಿ ಸಿದ್ದರಾಮಯ್ಯವರು ಹೈಕೋರ್ಟ್ಗೆ ಬಂದ ಕಾರಣಕ್ಕೆ ಆ ಜಡ್ಜ್ಮೆಂಟ್ ಹೋಲ್ಡ್ ಆಗಿದೆ ಸ್ನೇಹಮಯಿ ಕೃಷ್ಣ ಅವರ ನಮ್ಮ ಜೊತೆಗಿದ್ದಾರೆ ಅವರ ಪರವಾಗಿ ಹಿರಿಯ ವಕೀಲೆ ಕೃಷ್ಣ ಯಂಗಾರ್ ವಾದ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ವಾಟ್ ನೆಕ್ಸ್ಟ್ ಅಕಸ್ಮಾತ್ ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಆ್ಯಕ್ಚುಲಿ ಅದು ಇನ್ವೆಸ್ಟಿಗೇಷನ್ಗೆ ಸ್ಯಾಂಕ್ಷನು ಅದು ಸರಿ ಅಂತ ಅಪ್ ಆದ್ರೆ ಪ್ರಕರಣ ತಕ್ಷಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುತ್ತೆ ಸರ್ ಸರ್ ಅದೇ ಸರ್ ನಾನು ಈಗಾಗಲೇ ಹೇಳ್ದಂಗೆ ಯಾವುದೇ ರೀತಿ ಬಂದರೂ ಕೂಡ ಸೊ ನಮ್ಮ ಒಂದು ಖಾಸಗಿ ದೂರಜಿ ಪ್ರಕ್ರಿಯೆ ಸೊ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಖಾಸಗಿ ದೂರಜಿ ಬಗ್ಗೆ ಆದೇಶ ಮಾಡೋ ಸಂದರ್ಭದಲ್ಲಿ ಪೂರ್ವಾನುಭಿಯ ಅಗತ್ಯ ಇಲ್ಲ ಅಂತಲೇ ನಾವು ವಾದ ಮಂಡನೆ ಮಾಡಿದ್ದೀವಿ ಓಕೆ ಸೊ ಮಾನ್ಯ ನ್ಯಾಯಮೂರ್ತಿಗಳು ಕೂಡ ಅದೇ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಸೊ ಹಾಗಾಗಿ ಇವತ್ತು ಏನು ತಿರು ಕೂಡ ನಮ್ಮ ಒಂದು ಕಾನೂನು ಪ್ರಕ್ರಿಯೆ ಇವತ್ತು ಇವತ್ತೇನು ಆದೇಶ ಆಗುತ್ತೆ ನೋಡಿಕೊಂಡು ನಾಳೆ ದಿವಸ ಏನು ಜ ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿ ಬಾಕಿ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸೂಕ್ತ ಆದೇಶ ಬರುತ್ತೆ ಅನ್ನೋ ನಿರೀಕ್ಷೆ ನಾವು ಈ ಕೋರ್ಟಿನ ವಿಷಯ ಯಾವಾಗಲೂ ಫಿಫ್ಟಿ ಫಿಫ್ಟಿ ಪಾಸಿಬಿಲಿಟಿ

ಈ ಅನೇಕ ವಿಷಯಗಳ ಬಗ್ಗೆ ಹೋರಾಟ ಮಾಡಿದ್ದೀರಿ ಇಲ್ಲಿ ತನಕ ಆರ್ ಟಿ ಐ ದಾಖಲೆಗಳ ಆಧಾರದ ಮೇಲೆ ಆ ಹೋರಾಟಗಳಿಗೂ ಈ ಹೋರಾಟಗಳಿಗೂ ವ್ಯತ್ಯಾಸ ಏನು ಒತ್ತಡಗಳನ್ನು ಎದುರಿಸಿದ್ರ ಏನಾಯಿತು ಇಲ್ಲ ಸರ್ ಇದು ಯಾವ ಸಣ್ಣ ಪ್ರಕರಣದಲ್ಲಿ ಏನು ನಾನು ಹೋರಾಟ ಮಾಡಿದ್ದೀನಿ ಅದೇ ರೀತಿ ಈ ಪ್ರಕರಣದಲ್ಲಿ ಹೋರಾಟ ಮಾಡಿದ್ದೀನಿ ಸೊ ಈ ಪ್ರಕರಣ ಕೂಡ ಯಾವುದೇ ರೀತಿಯ ಒತ್ತಡ ಆಗಲಿ ಅಥವಾ ಬೆದರಿಕೆ ಆಗಲಿ ಇದುವರೆಗೂ ಕಂಡು ಬಂದಿಲ್ಲ ಯಾಕೆಂದರೆ ನನ್ನ ಬಗ್ಗೆ ನನ್ನ ಹೋರಾಟದ ಬಗ್ಗೆ ಗೊತ್ತಿರೋಲ್ಲ ಯಾರು ಕೂಡ ಆ ರೀತಿ ಪ್ರಯತ್ನಗಳನ್ನು ನಡೆಸಿಲ್ಲ ಸರ್ ಓಕೆ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ದ ಮಿಸ್ಟರಿ ಮ್ಯಾನ್ ಪ್ರದೀಪ್ ಕುಮಾರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ತನಿಖೆಗೆ ಅನುಮತಿ ಕೊಡುವ ತನಕ ರಾಜ್ಯಪಾಲರು ನಿಮ್ಮದು ಒಂದು ಕಂಪ್ಲೇಂಟಲ್ಲಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ ಅಂತ ಅಲ್ಲ ಮತ್ತೆ ಇನ್ನೊಂದು ಆಶ್ಚರ್ಯ ಆಗಿರೋದು ಡಿಸೆಂಬರ್ನಲ್ಲಿ ಪ್ರದೀಪ್ ಕುಮಾರ್ ದೂರು ಕೊಟ್ಟರು ಕೂಡ ಜೆ ಅಬ್ರಾಹಂ ಜುಲೈನಲ್ಲಿ ಏನು ದೂರು ಕೊಡ್ತಾರೆ ಟಿಜೆ ಅಬ್ರಾಹಂ ರ ದೂರನ್ನ ಆಧರಿಸಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೋದು ಹೌದು ಪ್ರದೀಪ್ ಕುಮಾರ್ ಪತ್ರಕ್ಕೆ ಯಾಕೆ ಉತ್ತರ ಕೇಳಲಿಲ್ಲ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಇರತಕ್ಕಂತ ಒಂದು ಸಂದೇಹದಲ್ಲಿ ಅದು ಕೂಡ ಇದೆ ಪ್ರದೀಪ್ ಕುಮಾರ್ ಸ್ನೇಹ್ಮಿಕೃಷ್ಣ ಅವರ ಪತ್ರಕ್ಕೂ ಶೋಕಾಸ್ ನೋಟಿಸ್ ಕೊಡ್ಲಿಲ್ಲ ನಿಮ್ ಪತ್ರಕ್ಕೂ ಕೊಡ್ಲಿಲ್ಲ ಯಾಕೆ ಅನ್ಸುತ್ತೆ ಪ್ರದೀಪ್ ಅಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಆ ರೀತಿ ಬರೀಲೇಬೇಕು ಅಂತ ಎಕ್ಸ್ಪ್ಲೇಷನ್ ತಗೋಬೇಕು ಯಾವ್ದಾರ ಒಬ್ರು ದೂರ ಹೆಸರು ಬರೀಬೇಕು ಅಂತ ಆತರ ಇಂಟೆನ್ಸಿ ದೂರ ಕೊಟ್ಟವ್ರು ನೀವಲ್ವಾ ಹೌದು ನಂದೇ ಹೆಸರು ಬರಬೇಕಾಯಿತು ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅದಕ್ಕಿಂತ ಮೊದಲು ನಾನು ಆಗಲೇ ಹೇಳ್ತಾ ಇದ್ದೆ ನಾನು ತುಂಬಾ ಬಾರಿ ನಾನು ಆ ಡಾಕ್ಯುಮೆಂಟ್ಸ್ ಅನ್ನು ಒಂದು ಬಾರಿ ಎರಡು ಬಾರಿ ಅಲ್ಲ ನಾನು ಒಂದು 15 ರಿಂದ ಬಾರಿ ಹೋಗಿರೋದೆ ನಾನು ಡಿಸೆಂಬರಿಂದ ಇಂದ ಜೂನ್ ವರೆಗೆ ಪ್ರಾಸಿಪೂಷನ್ 퍼ಮಿಷನ್ ಕೊಡೋವರೆಗೂ ಒಂದು ಹದಿನೈದರಿಂದ ರಿಂದ ಬಾರಿ ಕರೆಿಸಿಕೊಂಡಿದ್ದಾರೆ ಬೇರೆ ಬೇರೆ ದಾಖಲಾತಿ ಬೇರೆ ಬೇರೆ ಕಂತಿದ್ರಲ್ಲ ಎಲ್ಲರೂ ಮಲಗಿದ ಮೇಲೆ ಅದಏನೋ ಗೊತ್ತಾಗ್ಲಿಲ್ಲ ನನಗೆ ಆ ದಿನ ಚಾನೆಲ್‌ಗೆ ಬರ್ತಿದ್ರಿ ಪ್ರದೀಪ್ಾ ನೀ ಏನು ಗೊತ್ತಾಗ್ಲಿಲ್ಲ ನಮಗೆ ಎಷ್ಟೊತ್ತಲ್ಲಿ ಕರೆಸ್ಕತ್ತಿದ್ರು ಯಾವಾಗ ಹೋಗ್ತಿದ್ರಿ ಯಾವಾಗ ಇಲ್ಲ ಸರ್ ನಾಳೆ ರಾತ್ರಿ ಹೋಗ್ಲಿ ಯಾಕೆ ಅಂತಂದ್ರೆ ಒಂದಷ್ಟು ದಾಖಲಾತಿಗಳನ್ನ ನಾವಾಗಲೇ ಹೇಳ್ದೆ ಜೆರಾಕ್ಸ್ ಕೊಟ್ಟಿದ್ವಿ ಒಂದಷ್ಟು ಡಾಕ್ಯುಮೆಂಟ್ಸು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಆರಾಗಿ ಹಾಗಾಗಿ ಪದೇ ಪದೇ ನಾನು ಕರ್ಸ್ಕೊಳ್ತಾ ಇದ್ರು ಪದೇ ಪದೇ ನಾನು ಹೋಗ್ತಾ ಇದ್ದೆ ನಾನು ಅದು ಎಲ್ಲ ದಾಖಲಾತಿಗಳನ್ನ ಕೊಟ್ಟ ನಂತರ ಆಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ಸರ್ಟಿಫೈಡ್ ಕಾಪಿ ಕೊಡೋವರೆಗೂ ಅವ್ರು ಬಿಟ್ಟಿಲ್ಲ ಸರ್ಟಿಫೈಡ್ ಕಾಪಿ ಕೊಡೋವರೆಗೂ ಸರ್ಟಿಫೈಡ್ ಕಾಪಿ ಕೊಟ್ಟ ಮೇಲೆನೆ ಅವ್ರು ಅಕ್ಸೆಪ್ಟ್ ಮಾಡಿದ್ದು ಎರಡು ಸಲ ಕರೆಸ್ಕೊಂಡಿದ್ದಾರೆ ತಾನು ಹೇಳ್ದಾರ ಒಂದು ಹದಿನೈದು ಬಾರಿ ಹೋಗಿರ್ಬೋದು ನಾನು ಹದಿನೈದ್ ಸಲ ಹದಿನೈದು ಬಾರಿ ಕರೆಸ್ಕೊಂಡಿದ್ದಾರೆ ಹದಿನೈದು ಸಲ ರಾಜ್ಯಪಾಲರ ಹದಿನೈದು ಸಲ ನಾನು ಎರಡ್ ಸಲ ವೈಯಕ್ತಿಕವಾಗಿ ನಿಮ್ಮ ಭೇಟಿ ಆದ್ರು ವೈಯಕ್ತಿಕವಾಗಿ ನಿಮ್ ಹತ್ರ ಕೇಳಿದ ಎಷ್ಟು ಸಲ ನಾನು ವೈಯಕ್ತಿಕವಾಗಿ ಒಂದು ಐದು ಬಾರಿ ಭೇಟಿ ಮಾಡಿರ್ಬೋದು ಅವ್ರನ್ನೆ ಅವ್ರ್ ಪಿ ಎಸ್ ನ ಒಂದು ಹತ್ ಬಾರಿ ಭೇಟಿ ಮಾಡಿರ್ಬೋದು ಓಕೆ ಈ ರಾಜ್ಯಪಾಲರ ಜೊತೆಗೆ ಈ ವಿಷಯದ ಬಗ್ಗೆ ಮಾತನಾಡುವಾಗ ಅಂದ್ರೆ ಹಿ ನೋಸ್ ಎವ್ರಿಥಿಂಗ್ ಥರೋಲಿ ಅನ್ನೋ ಫೀಲಿಂಗ್ ಬರುತ್ತಾ ಸಾರ್ ಸಿವಿಲ್ ಮ್ಯಾಟ್ರ್ ಎಲ್ಲರಿಗೂ ಅನ್ನೋ ತರ ಸಾರ್ ನಮ್ಮೆಲ್ರಿಗಿಂತ ನಮ್ಮೆಲ್ಲರಿಗಿಂತ ನಾವೇನು ಇವತ್ತು ವಾದ ಮಾಡಿದ್ವಲ್ಲ ಲಾಯರು ಅವ್ರಿಗಿಂತ ಎಕ್ಸ್ಪರ್ಟ್ ಇದ್ದಾರೆ ರಾಜ್ಯಪಾಲರು ಇದನ್ನು ಕೇಳಿದ್ರೆ ಕನಸಲ್ಲೂ ಹೇಳೋಷ್ಟು ನಾಲೆಡ್ಜ್ ಇದೆ ಅವ್ರಿಗೆ ಈ ಕೇಸ್ ಬಗ್ಗೆ ಇಸ್ ತರೋಲಿ ಇನ್ವೆಸ್ಟಿಗೇಟೆಡ್ ಅವರೇ ಇನ್ವೆಸ್ಟಿಗೇಟೆಡ್ ಒಂದೊಂದು ಬುಕ್ಸನ್ನು ತಗ್ಸಿ ಪ್ರತಿಯೊಂದನ್ನು ಸೆಕ್ಷನ್ ತೆಗೆದು ಚೆಕ್ ಮಾಡಿದ್ದಾರೆ ಪ್ರತಿಯೊಂದು ಸೈಟೇಷನ್ ಕೂಡ ಚೆಕ್ ಮಾಡಿದ್ದಾರೆ ಇದು ಹೆಂಗ್ ಬರ್ತದೆ ನಾನು ಕೊಟ್ಟ ಅನೇಕ ಒಂದು ಒಂದು ಹದಿನೈದು ಸೈಟೇಷನ್ ಕೊಟ್ಟಿದ್ದೆ ಆ ಸೈಟೇಷನ್ ಕೂಡ ತರೋಲಿ ಓದಿ ಅವರೇ ರೈಟ್ ಮಾರ್ಕ್ ಮಾಡಿ ಹೈಲೈಟ್ ಹಾಕಿ ಅವರೇ ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು ಒಂದು ದಿವಸ ಎರಡರಿಂದ ಮೂರು ಅವರ್ ಮುಂದೆ ಕೂತ್ಕೊಂಡು ಕೇಳಿದ್ದಾರೆ ಇದು ಹೆಂಗೆ ಇನ್ ಸಿದ್ದರಾಮಯ್ಯವ್ರ ಮೇಲೆ ನೀವು ಎಲಿಗೇಷನ್ ಮಾಡ್ತಾ ಇದ್ರೆ ಹೆಂಗೆ ಏನು ವಾಟ್ ವೇ ಎಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಕೇಳಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಈ ರೀತಿ ಡೈರೆಕ್ಟಾಗಿ ನನ್ನನ್ನು ಕೇಳಿದಾರೆ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅವ್ರು ಕೇಳಿದ್ದಕ್ಕೆ ಪ್ರತಿಯೊಂದಕ್ಕೂ ಸೈಟೇಷನ್ ಕೊಟ್ಟಿದ್ದೀನಿ ಆ್ಯಕ್ಟ್ ತೊಗೊಂಡೋಗಿ ಬುಕ್ಸ್ ತೊಗೊಂಡೋಗಿ ಎಕ್ಸ್ಪ್ಲನೇಷನ್ ಮಾಡಿ ಕೊಟ್ಟಿದ್ದೀನಿ ಆಮೇಲೆ ನಾನು ಕೊಟ್ಟ ನಾನು ಕೊಟ್ಟಾಗ ನಾನು ಕೊಟ್ಟಾಗ ಹಳೆ ಆ್ಯಕ್ಟ್ ಆಮೇಲೆ ಸೊಪ್ಸಿ ಕೊಂಡಿ ಹೊಸ ಆಕ್ಟ್ ಬಂದ್ಬಿಡ್ತು ತಿರ್ಗ ಹೊಸ ಆಕ್ಟ್ ಹೊಸ ಬುಕ್ಸ್ ತರಿಸಿದ್ರು ಹೊಸ ಆಕ್ಟ್ ಎಕ್ಸ್ಪ್ಲೈನ್ ಮಾಡಿ ಅದ್ರು ಅದನ್ನು ಮಾಡಿದೀನಿ ಇದೇನು ನಿಮ್ ಪಾರ್ಟಿ ನಿರ್ಧಾರ ದೇವೇಗೌಡರು ಹೇಳಿದ್ರ ದೂರ್ ಕೊಡ್ಲಿಕ್ಕೆ ನೀವು ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾನು ಡಿಸೆಂಬರ್ ಕೊಟ್ಟಿದ್ದು ನಾನು ಪಬ್ಲಿಕ್ ಡೊಮೈನಲ್ಲಿ ಇತ್ತು ಹಾಗಾಗಿ ಇದನ್ನ ತಗೊಂಡೋಗ ಕೊಟ್ಟೆ ಆದ್ರೆ ಕೊಟ್ಟ ಮೇಲೆ ತುಂಬಾ ಡಾಕ್ಯುಮೆಂಟ್ಸ್ನ ತುಂಬಾ ತರೋಲಿ ಅವರು ಇನ್ವೆಸ್ಟ್ ಪತ್ರಕರ್ತರಿಗೆ ಉಪಯೋಗ ನಮ್ಗೆ ಉಪಯೋಗ ಇಲ್ಲ ಬಿಡಿ ನೀವು ದಿನ ಇಲ್ಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡಿದ್ರು ನಮ್ಮ ಹತ್ರ ವಿಷಯ ಹೇಳಿಲ್ಲ ನೀವು ಇಲ್ಲ ಯಾಕೆಂದ್ರೆ ಪರ್ಮಿಷನ್ ಕೊಡದೆ ಹೋಗಿದ್ರೆ ಪರ್ಮಿಷನ್ ಕೊಡದೇ ಹೋಗಿದ್ರೆ ಫೈಲೂರ್ ಆಗಿಬಿಡ್ತಿದ್ನಲ್ವಾ ಹಾಗಾಗಿ ಪರ್ಮಿಷನ್ ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ ದೇವೇಗೌಡ್ರ ಹೇಳಿದ್ರ ದೂರ್ ಕೊಡು ಅಂತ ಇಲ್ಲ ಸರ್ ಯಾರು ಹೇಳಿಲ್ಲ ಸರ್ ಆ ಪಕ್ಷಕ್ಕೂ ಇದಕ್ಕೂ ನಮ್ಗೂ ಸಂಬಂಧನೇ ಇಲ್ಲ ಸರ್ ಇದು ಏನ್ ಸಂಬಂಧ ಇಲ್ರಿ ನೀವು ಪಕ್ಷದ ಅಧಿಕೃತ ವಕ್ತಾರರು ಜೆಡಿಎಸ್ ಅಟ್ ದ ಸೇಮ್ ಟೈಮ್ ಐಮ್ ಅಡ್ವೊಕೇಟ್ ಸರ್ ಇದು ಅಲ್ಲದೆ ನಾನು ತುಂಬಾ ಸಿರಾಜಿನ್ ಭಾಷಾ ಮತ್ತು ಬಾಲರಾಜ್ ದೂರ್ ಕೊಟ್ಟಿದ್ರಲ್ವಾ ಯಡಿಯೂರಪ್ಪನವ್ರ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಆ ಅದನ್ನ ಡ್ರಾಫ್ಟ್ ಮಾಡಿದ್ದೇ ದೇವೇಗೌಡರು ಅಂತ ಅನೇಕರು ಹೇಳ್ತಾರೆ ಅದೇನೋ ನನಗೆ ಗೊತ್ತಿಲ್ಲ ಸರ್ ಇದು ಇದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಹತ್ತು ಗಂಟೆ ಐವತ್ ನಿಮಿಷ ಆಗ್ತಾ ಇದೆ ಇನ್ನು ಒಂದು ತಾಸು ಒಂದು ಗಂಟೆಯಲ್ಲಿ ಹೈಕೋರ್ಟಿನ ಕರ್ನಾಟಕ ಹೈಕೋರ್ಟಿನ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಒಂದು ಹಿಸ್ಟಾರಿಕಲ್ ತೀರ್ಪು ಕೊಡಲಿದೆ ತೀರ್ಪು ಏನೇ ಬಂದರೂ ಕೂಡ ಬಹು ಚರ್ಚಿತವಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗಿದ್ದಾರೆ ತಮ್ಮ ವಿರುದ್ಧ ಮೂಡಾದಲ್ಲಿ ಅವರ ಪತ್ನಿಯ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಅನ್ನುವ ಆರೋಪದಲ್ಲಿ ತನಿಖೆಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿ ತಪ್ಪು ಅಂತ ಸಿದ್ದರಾಮಯ್ಯವರು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಹೆಚ್ಚು ಕಡಿಮೆ ಮೂವತ್ತು ತಾಸು ಮೂವತ್ತು ಗಂಟೆ ವಾದ ಪ್ರತಿವಾದ ಕೇಳಿಸಿಕೊಂಡಿದೆ ಇವತ್ತು ತೀರ್ಪು ಬರುತ್ತೆ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಕಡೆ ರಾಜ್ಯದ ಗಮನ ರಾಜ್ಯ ಒಂದೇನು ದೇಶದ ಗಮನ ಇದೆ ರಾಜಕೀಯದಲ್ಲಿ ಆಸಕ್ತಿ ಇರುವ ಪ್ರತಿಯೊಬ್ಬರೂ ಕೂಡ ಇದರ ಕಡೆ ಗಮನ ಇಟ್ಕೊಂಡು ಕೂತಿದ್ದಾರೆ ಮೂರು ಜನ ದೂರುದಾರರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಅವರ ಪೈಕಿ ಇಬ್ಬರ ನಮ್ಮ ಜೊತೆಗಿದ್ದಾರೆ ಪ್ರದೀಪ್ ಕುಮಾರ್ ವಕೀಲರು ಮತ್ತು ಜೆ ಡಿ ಎಸ್ ವಕ್ತಾರರು ಸ್ನೇಹಮಯಿ ಕೃಷ್ಣ ಆರ್ ಟಿ ಐ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಅವರೇ ಮುಂದೆ ಮೂರು ಮುಖಗಳು ತಮ್ಮದು ಕಾಣ್ತಾ ಇದ್ದಾವೆ ತಮ್ಮದು ಟಿ ಜೆ ಅಬ್ರಹಮ್ದು ಪ್ರದೀಪ್ ಕುಮಾರ್ದು ಆದರೆ ಪ್ರಶ್ನೆ ಇರೋದು ಇವರು ಹಿಂದೆ ಯಾರಿದ್ದಾರೆ ಇವರು ಹಿಂದೆ ಯಾರಿದ್ದಾರೆ ಸರ್ ಯಾರು ಮಾಡಿಸಿದ್ರು ಇದನ್ನ ಯಾರು ಮಾಡಿಸಿದ್ರು ಇದನ್ನ ಅಂತ ಸರ್ ಯಾರು ಮಾಡಿಸಿಲ್ಲ ಸರ್ ನಾವೇ ಸ್ವಯಂ ಪ್ರೇರಿತವಾಗಿ ಈ ದೂರು ದಾಖಲು ಮಾಡಿ ನಾವು ಹೊರ್ಣೆ ಮಾಡ್ತಾ ಇದ್ದೀವಿ ಹಿಂದೆ ಯಾರೋ ಇದ್ದಾರೆ ಯಾರೋ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಒಂದು ಸುಳ್ಳು ಸರ್ ಯಾವಾಗಿನಿಂದ ಶುರುವಾಯಿತು ಸರ್ ಇದು ಇದು ಇದರ ಮಾಹಿತಿ ಬಂದದ್ದು ಯಾವಾಗ ಯಾಕಂದರೆ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಮೈಸೂರಿನಲ್ಲಿ ಇದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಎಂ ಜಿ ಮಹೇಶ್ ಅವಾಗ ಬಿ ಜೆ ಪಿಯ ಮುಖ್ಯ ವಕ್ತಾರರು ಈ ವಿಷಯವನ್ನು ಮೊದಲಿಗೆ ಮಾತಾಡ್ತಾರೆ ಟ್ರ್ಯಾಕ್ಷನ್ ತಗೊಳ್ಳಿಲ್ಲ ಅದಷ್ಟು ಹೌದು ಸರ್ ಸರ್ ನನಗೆ ಮೊದಲು ಮಾಹಿತಿ ಬಂದು ಇದ್ರೂ ಕೂಡ ನಾನು ಅದರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ ಯಾಕೆ ನನಗೆ ನೂರೆಂಟು ಕೆಲಸಗಳು ಒತ್ತಡ ಇರೋದ್ರಿಂದ ಸೊ ನಾನು ಈ ವಿಚಾರದಲ್ಲಿ ಬರಲ್ಲ ಅಂತ ಹೇಳಿದ್ದೆ ಅದ ತದನಂತರದಲ್ಲಿ ಮತ್ತೆ ನನ್ನನ್ನು ಭೇಟಿ ಮಾಡುವಂಥ ನನ್ನ ಹಿತೈಷಿಗಳು ಈ ಪ್ರಕರಣಗೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದರೆ ಕೃಷ್ಣ ಈ ಪ್ರಕರಣದಲ್ಲಿ ನೀವು ಭಾಗಿಯಾಗಲೇಬೇಕು ನೀವು ಇಲ್ಲಿ ಹೋರಾಟ ಮಾಡಿದಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅದರಿಂದ ದಯವಿಟ್ಟು ಇದು ಮಾಡಿ ಇದು ಸಿದ್ದರಾಮಯ್ಯ ವಿಚಾರ ಅಲ್ಲ ಇಲ್ಲಿ ಈ ಥರ ಸಾಕಷ್ಟು ಜನ ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾವಿರಾರು ನಿವೇಶಗಳನ್ನು ಸಾವಿರಾರು ಕೋಟಿ ಬೆಲೆ ಬಳುವಂಥ ಆಸ್ತಿಯನ್ನು ಕಬಳಿಸಿದ್ದಾರೆ ಆದ್ದರಿಂದ ನೀವು ದಯವಿಟ್ಟು ಇದನ್ನು ಪರಿಗಣಿಸಿ ಅಂತೇಳಿ ಮನವಿ ಮಾಡ್ಕೊಂಡ್ರೆ ನಾನು ಮತ್ತೊಮ್ಮೆ ದಾಖಲನ್ನ ಪಡ್ಕೊಂಡು ಅದು ಪೂರ್ವಕವಾಗಿ ಕೆಲವು ದಾಖಲಾತಿಗಳು ಪರಿಶೀಲನೆ ಮಾಡಿದಾಗ ಸೊ ಇಲ್ಲಿ ಬ್ರಹ್ಮಾಂಡ ಪುಷ್ಪಾಚಾರ ಅಂತ ಕಂಡು ಬಂದಿರೋದ್ರಿಂದ ಸೊ ನಾನು ಜುಲೈ ಪ್ರಾರಂಭದಲ್ಲಿ ಈ ಒಂದು ಪ್ರಕರಣನ ಕೈಗೆತ್ತಿಕೊಂಡು ನಾನು ವಾರ್ಡ್ವನ್ನು ಪ್ರಾರಂಭ ಮಾಡಿದೆ ಸರ್ ನೀವು ಒಬ್ರಿಗೊಬ್ಬರ ಸಂಪರ್ಕದಲ್ಲಿದ್ದರಾ ನೀವು ಟಿ ಜೆ ಅಬ್ರಾಹ್ಮು ಪ್ರದೀಪು ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಾನು ದೂರು ದಾಖಲು ಮಾಡಿದ ನಂತರ ಅದು ಮಾಧ್ಯಮದಲ್ಲಿ ಬಂದ ನಂತರ ಟಿ ಜೆ ಆಬ್ರಹ್ಮ ನನ್ನನ್ನು ಸಂಪರ್ಕ ಮಾಡಿ ಸೊ ನನ್ನಿಂದ ಕೆಲವು ಮಾಹಿತಿಗಳು ಮತ್ತು ದಾಖಲಾತಿಯನ್ನು ಪಡ್ಕೊಂಡ್ರು ಆ ಒಂದು ಇದೇಲೆ ಅವ್ರು ನನಗೂ ಅವ್ರ ಸಂಪರ್ಕ ಬಂತ ಇಷ್ಟ ಹೊರತು ಸೊ ಬೇರೆ ಯಾವುದೇ ರೀತಿ ಸಂಪರ್ಕ ನಮ್ಮ ಮಧ್ಯೆ ಇರಲಿಲ್ಲ ಸರ್ ಪ್ರದೀಪ್ ಕುಮಾರದಂತೂ ನಮ್ಮ ಸಂಪರ್ಕ ಇಲ್ವೇ ಅಲ್ಲ ಬಿಡಿ ಈ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ನಿಮ್ಮ ಕೌನ್ಸಿಲ್ ಆಗ್ತಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೆ ಹೌದು ಸರ್ ಆವಾಗ ಅವ್ರನ್ನ ಎಂಗೇಜ್ ಮಾಡಿದರೆ ಅಥವಾ ಮುಂಚೆಯಿಂದಲೂ ಈ ವಿಷಯದಲ್ಲಿ ಕೌನ್ಸಿಲಿಂಗ್ ಏನಾದ್ರು ತಗೊಳ್ತಾ ಇದ್ರ ಇಲ್ಲ ಇಲ್ಲ ಸರ್ ಈ ಪ್ರಕರಣಕ್ಕೆ ಅವರಾಗಲೇ ಸ್ವತಃ ಸ್ವಯಂ ಪ್ರವೃತ್ತಿಯಾಗಿ ಬಂದು ವಾದ ಮಂಡನೆ ಮಾಡಿದ್ದಾರೆ ಸರ್ ಅವರಾಗಲೇ ವಾದ ಮಾಡಿದ್ದಾರೆ ಹೌದು ಸರ್ ನಾನು ವಸಂತಕುಮಾರ್ ಅವರ ವಕೀಲರನ್ನ ಇದು ಮಾಡಿದ್ದೀನಿ ಅವರ ಮುಖಾಂತರ ಅವರೆಲ್ಲ ಬಂದು ವಾದ ಮಾಡಿದ್ದಾರೆ ಸರ್ ಓಕೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್